ಹುಡುಗ ಸರ್, ಸ್ಕೂಲ್ ಬಿಟ್ಟು ಒಂದು ಗಂಟೆ ಆದ್ರೂ ಕಾಣ್ಲಿಲ್ಲ. ಒಬ್ಳೆ ಎಲ್ಗೂ ಹೋಗಲ್ವಲ್ಲ, ಬೇರೆ ಎಲ್ಗ್ ಹೋಗಕ್ ಸಾಧ್ಯ? ಸ್ಪೀಕಿಂಗ್ ಮಿಸ್ಟರ್ ಗೋಪಾಲ್, ನಿಮ್ ಮಗಳು ಗೀತಾ ನನ್ನ ಹತ್ರ ಜೋಪಾನವಾಗಿದ್ದಾಳೆ. ಅವಳು ಜೀವಂತವಾಗಿ ಮನೆಗೆ ಬರಬೇಕು ಅಂತಿದ್ರೆ ನಾನು ಹೇಳೋ ಜಾಗಕ್ಕೆ 10 ಲಕ್ಷ ರೂಪಾಯಿ ತಗೊಂಡು ಬರಬೇಕು. ಇಲ್ದಿದ್ರೆ ನಾನು ಎಲ್ಲಿಗೆ ಬರ್ಬೇಕು ಹೇಳಿ? ಹಣ ತಗೊಂಡು ಮೈಸೂರು ರೋಡ್ ನ 15 ಮೈಲಿ ಕಲ್ ಹತ್ರ ಇರೋ ಗುಡ್ಡ ತಿಂದೆ ಬಾ. ಪೊಲೀಸ್ ಗಿರೀಸ್ ಅಂತ ಹೋದ್ರೆ ನಿನ್ ಮಗಳು ನಿಮ್ಗೆ ದಕ್ಕಲ್ಲ. ನನಗೆ ಹಣ ಮುಖ್ಯ ಅಲ್ಲ, ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಹೇಗಾದ್ರೂ ನನ್ನ ಮಗಳನ್ನ ಜೀವ ಸಹಿತ ಉಳಿಸ್ಕೊಡಿ. ಹಣ ಕೊಟ್ಟು ನಿಮ್ಮ ಮಗನ ಕರ್ಕೊಂಡ್ಬರೋದಾಗಿದ್ರೆ ನನಗೆ ಯಾಕೆ ಟೆಲಿಫೋನ್ ಮಾಡಿದ್ರೆ? ನಿಮ್ಮ ಮಗುಗೆ ಯಾವ ತರದ ಅಪಾಯನೂ ಇದೆ ನಾನು ಕರ್ಕೊಂಡು ಬರ್ತೀನ. ಹೌದು, ಓಕೆ ಓಕೆ, ನನಗೆ ಬರ್ತಾ ಇದೆ. ಎದುರು ನೋಡಕ್ ಸಾಧ್ಯ ಇಲ್ಲ. ಯಾರು ಬಂದ್ರೆ ನಿಮ್ಗೇನು? ನಿಮಗ್ ಬೇಕಾಗಿರೋ ಹಣ ತಗೊಂಡ್ ಬಂದಿದ್ದೀನಿ, ಮಗು ಕಳಿಸು. ಮಗು ಭದ್ರವಾಗಿದೆ, ಮೊದಲು ಹಣ ತೋರಿಸಿ. ರೈಟ್. ಬುದ್ಧಿವಂತಿಕೆ ಸಾಹಸ ತೋರಿಸೋದಕ್ಕೆ ಸಮಯ ಅಲ್ಲ. ಒಂದು ಮಗುವಿನ ಪ್ರಾಣ ಬಲಿ ಕೊಡೋದಕ್ಕೆ ನಾನು ತಯಾರ ಇಲ್ಲ. ಹಣ ತಗೊಂಡು ಮಗು ಕಳಿಸಿ. ಬುದ್ಧಿಶಾಲಿ ಕಿರಿಸಿಕೊಂಡು ಒದ್ದಾಡಿ ಪ್ರಾಣ ಬಿಡೋ ಹಾಗೆ ಮಾಡಿಬಿಡ್ತೀನಿ. ಆ ಲಾಯರು ಸಾಯಬೇಕು, ಕೊಲೆ ಅಪರಾಧ ನಮ್ಮ ಮೇಲೂ ಬರಬಾರದು. ಅಂಥ ಉಪಾಯ ನಾಳೆ ಅವನು ಜೂಲಿ ಸೀಸರ್ ನಾಟಕದಲ್ಲಿ ಸೀಸರ್ ಪಾತ್ರ ಮಾಡ್ತಾನೆ. ಅವನ ಕತ್ತೆಯಲ್ಲಿ ಚುಚ್ಚೋ ದೃಶ್ಯ ಒಂದು ಬರುತ್ತೆ. ಆ ನಾಟಕದಲ್ಲಿ ಉಪಯೋಗಿಸೋ ಕತ್ತೆಗೆ ಬದಲಾಗಿ ಒಂದು ನಿಜವಾದ ಕತ್ತೆ ಇಟ್ಟುಬಿಟ್ರೆ
ಸರ್, ವಿವಾದಾಸ್ಪದವಾದ ವಿಷಯಗಳು ಏನಾದರೂ ಇದ್ದರೆ ವಿನಂತಿ ಮಾಡಿ. ತೀವ್ರ ವಿವೇಕದಿಂದ ವಿಚಾರಿಸಿ ಸಂಶಯ ಬಗೆಹರಿಸಿ ಸಮಾಧಾನ ನೀಡುತ್ತಾರೆ. ಸೀಸರ್ಗೆ ನಮಸ್ಕರಿಸುವೆ. ಸೀಸರ್, ಸ್ವಾತಂತ್ರ್ಯ ಫಿಬುಲಸ್ ಕಿಂಬನ್ನ ಆಜನ್ಮ ಸಿದ್ಧವಾದ ಹಕ್ಕು. ಅದನ್ನು ಆಕ್ಷೇಪಿಸುವ ಅಧಿಕಾರ ಯಾರಿಗೂ ಇಲ್ಲ. ಅವನ ಬಿಡುಗಡೆಯ ಬಗ್ಗೆ ನಾವೊಂದು ನಿರ್ಧಾರಕ್ಕೆ ಬರದೆ ಗತ್ಯಂತರವೇ ಇಲ್ಲ. ಬ್ರೂಟಸ್, ನಿಮ್ಮ ನುಡಿಗಳಾದವು ಆಶ್ಚರ್ಯಕರವಾಗಿದೆ. ಮನ್ನಿಸಬೇಕು ಸೀಸರ್, ನಿನ್ನ ಪಾದದಲ್ಲಿ ಶಿರವಿಟ್ಟು ಪ್ರಾರ್ಥಿಸುತ್ತೇನೆ. ಫಿಬುಲಸ್ ಕಿಂಬನ್ನ ಬಿಡುಗಡೆ ಮಾಡಲು ಅಪ್ಪಣೆ. ಸೀಸರ್ದು ಒಂದೇ ಮಾತು, ಒಂದೇ ಗುರಿ, ಒಂದೇ ನಿರ್ಧಾರ. ನಾನು ನೀನಾಗಿದ್ದರೆ ಕ್ಷಣಕ್ಕೊಂದು ನಿರ್ಧಾರಗಳನ್ನು ಬದಲಾಯಿಸಬಹುದಾಗಿತ್ತು. ಏನು ಮಾಡಲಿ, ನೀನು ಕ್ಯಾಚಿಯ, ನಾನು ಸೀಸರ್. ಆಕಾಶದಲ್ಲಿ ಎಣಿಕೆಗೆ ಕನಸು ನಕ್ಷತ್ರಗಳು ನಿರುಗುತ್ತಿದ್ದರು. ಅವುಗಳ ನಡುವೆ ದಿಕ್ಸೂಚಿಯಂತೆ ಪ್ರಕಾಶಿಸುತ್ತಾ ಅಚಲವಾಗಿರುವ ಧ್ರುವ ನಕ್ಷತ್ರ ಸೀಸರ್. ಎಲುಬು ಮಾಂಸಗಳಿಂದಾದ ಮನುಷ್ಯರು ಕೋಟಿ ಕೋಟಿ ಇರಬಹುದು. ಅವರಲ್ಲಿ ಸಾಹಸಿಯು, ಧೈರ್ಯವಂತನು, ಚಾಣಕ್ಯನು, ಜನರನ್ನು ಕಟ್ಟಿ ಆಳಬಲ್ಲ ಸಾಮರ್ಥ್ಯಶಾಲಿಯು ಒಬ್ಬನು ಮಾತ್ರ. ಆ ಒಬ್ಬನೇ ಸೀಸರ್. ಕಟ್ಟ ಕಡೆಯ ಬಾರಿ ಸ್ಪಷ್ಟವಾಗಿ ಹೇಳುವೆ, ಫಿಬುಲಸ್ ಕಿಂಬ ದೇಶಭಕ್ತನಾದ. ಇದು ಮುಗಿದ ಕತೆ. ಮತ್ತೆ ಈ ವಿಷಯವನ್ನೆತ್ತಿ ಆಕ್ಷೇಪಿಸುವ ಅವಕಾಶ ಯಾರಿಗೂ ಇಲ್ಲ. ಈ ಬಗ್ಗೆ ಸೀಸರ್ ಇನ್ಯಾರಿಗೂ ಉತ್ತರ ಹೇಳುವುದಿಲ್ಲ. ಇದಕ್ಕುತ್ತರ ನಿಮ್ಮ ಯಜಮಾನ್ ಕೊಟ್ಟು ನೋಡ್ಬೇಕಾ ಜಾಗದಲ್ಲಿ ನೋಡ್ತೀನಿ ಅಂತ ಹೇಳಿ. ರೈಟ್. ಗುಡ್ ಮಾರ್ನಿಂಗ್ ಸರ್. ಇವತ್ತು ಗ್ಲಾಡ್ ನ್ಯೂಸ್ ಸರ್, ನಂಬರ್ ಒನ್ ಟಾಪ್ ಸಿನಿಮಾ ನಟಿ ಇಲ್ಲ ಸರ್, ಪ್ರಿಯಾ. ಸರಿ ಸರ್, ಪ್ರಿಯಾ ಅವರು ನಿಮಗೆ ಫೋನ್ ಮಾಡಿದ್ರು ಸರ್, ನೀವು ತಕ್ಷಣ ಚಾಮುಂಡೇಶ್ವರಿ ಸ್ಟುಡಿಯೋ ಹೊರಟು ಬರ್ಬೇಕಂತ ಸರ್. ಸಿನಿಮಾ ನಟಿ ಹತ್ರ ಅವನಿಗೇನೋ ಕೆಲಸ ಸರ್. ನೀವು ಮೊದಲು ಹೋಗಿ ನೋಡ್ಕೊಂಡು ಬನ್ನಿ ಸರ್. ಫೇಮಸ್ ಸ್ಟಾರ್ ಶಾಪ್ ಸಿನಿಮಾ ಲಕ್ಷ್ಮಿ ಸರ್. ನಾವು 10 ಕೇಸ್ ಮೇಲೆ ಸಂಪರ್ಕಿಸೋ ಹಣನ. ಇದು ಒಂದೇ ಕೇಸ್ ಮೇಲೆ ಸಂಪರ್ಕಿಸಿರ್ಬೋದು ಸರ್. ಹಣ ಇಲ್ಲ ಯಾ ಮುಖ್ಯ. ಸರಿ, ನಾವು ಹೋಗಿ ಅವ್ರು ನೋಡ್ದೆ ಇಟ್ಕೊ. ಅವರು ನನ್ನ ಬಹಳ ಪ್ರೀತಿ ಸಾಕ್ತಾ ಇದೆ, ಅವ್ರ ಕೊಂಡಿನ ನಾಯಿ ಕಾಣಿಸ್ತಾ ಇಲ್ಲ, ಅದೆಲ್ಲಿದೆ ಅಂತ ಕಂಡಿಡ್ದು ನನಗೆ ಉಪಸೆಯಿಂದ ಬರುವಾಗಿರುತ್ತ. ಚೆಚೆ, ಖಂಡಿತ ಹಾಗೆ ಹೇಳೋದಿಲ್ಲ ಸರ್. ಪ್ರಿಯಾ ಕತೆ ಪೂರ್ತಿ ನನಗ್ ಗೊತ್ತು ಸರ್. ಪ್ಲೀಸ್ ನನಗೋಸ್ಕರ ಹೋಗಿ ನೋಡ್ಕೊಂಡ್ ಬನ್ನಿ ಸರ್. ಆಮೇಲೆ ಅವ್ರ ಲೈಫ್ ಇಷ್ಟೇನೆ, ನಾನ್ ಹೇಳ್ತೀನಿ ಸರ್. ನೀವು? ನಾನು ಪ್ರಿಯಾ ಮೇಕಪ್ ಅಂತ ಸರ್. ಇದು ನಿಮ್ಮ ಮೇಡಮ್ ಹತ್ರ ಕೊಡಿ. ಮೇಡಮ್, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನಮಸ್ಕಾರ. ನಿಮ್ ವಿಷಯ ತುಂಬಾ ಕೇಳಿದ್ದೀನಿ, ಆದ್ರೆ ನೋಡಿರ್ಲಿಲ್ಲ. ನಾನು ಸಹ ನಿಮ್ ವಿಷಯ ತುಂಬಾ ಕೇಳಿದ್ದೀನಿ, ಅದು ನೋಡೋದಿಲ್ಲ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬರುವ ನನಗೆ ಸಿನಿಮಾ ನೋಡೋ ಅಭ್ಯಾಸ ಜಾಸ್ತಿ ಇಲ್ಲ. ಬಹಳ ಧೈರ್ಯವಾಗಿ ಜೋರವಾಗಿ ಬರ್ತದೆ. ಧೈರ್ಯ ಸಿನಿಮಾದಲ್ಲಿ ಮಾತ್ರ, ನಂದು ತುಂಬಾ ಭಯ ಸ್ವಭಾವ. ಬೈದು ಬೈ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ಕೊಳ್ತಿರಲ್ಲ, ಏನ್ ವಿಷಯ?
ಹೇಳ್ತೀನಿ. ಮಿಸ್ಟರ್ ಗಣೇಶ್, ಈ ಬಿದ್ದರೆ ಕಸಕ್ಕೂ ಕೂಡ ಕಿವಿರುತ್ತೆ. ನೀನು ಕೆಮ್ಮಿದ್ರೆ ಸಾಕು, ಎಷ್ಟು ಸಲ ಕೆಮ್ಮದೆ ಅಂತ ಜನಾರ್ದನ ಅವ್ರಿಗೆ ನ್ಯೂಸ್ ಹೋಗುತ್ತೆ. ಅದಕ್ಕೆ ಇಲ್ಲಿ ಡೀಟೇಲ್ ಆಗಿ ಏನು ಮಾತಾಡೋಕ್ಕೂ ಆಗಲ್ಲ. ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ನಾನೊಂಥರ ತಂದಿಲ್ಲ. ಲಕ್ಷಾಂತರ ಜನ ಚಿತ್ರ ಪ್ರೇಮಿಗಳು ಕಲ್ಪನೆ ಮಾಡ್ಕೊಂಡಿರೋ ಚಿತ್ರನಟಿ ಪ್ರಿಯಾ ಜೀವನ ಒಂದು ರೀತಿ, ನಿನ್ನ ಹತ್ತಿರ ದೃಷ್ಟಿ ನಿಜವಾದ ಬಾಳೆ ಒಂದು ರೀತಿ. ಮಿಸ್ಟರ್ ಗಣೇಶ್, ನಾನು ಸಿಂಗಪುರ್ಗೆ ಒಟ್ಟು ಶೂಟಿಂಗ್ ಹೋಗ್ತಾ ಇದ್ದೀನಿ. ನೀವು ಅಲ್ಲಿ ಬಂದ್ಬಿಟ್ರೆ ನಿಧಾನವಾಗೆಲ್ಲ ಮಾತಾಡ್ಬೋದು. ನನಗೀಗ ನಿಮ್ಮಂಥ ರಕ್ಷಣೆ ಬೇಕೇ ಬೇಕು, ಪ್ಲೀಸ್. ಬಹಳ ಆಪತ್ತು ಇದ್ದಾಳೆ, ತುಂಬಾ ಕಷ್ಟ ಅನ್ಬೋಸ್ತಾ ಇದ್ದಾಳೆ. ಸಿಂಗಪುರ್ ಹೋಗ್ಬೇಕಾದ್ರೆ ನನ್ನ ಬರೆಯದ್ದು. ಹೌದು, ಒಂದು ಪಿಕ್ಚರ್ಗೆ ಲಕ್ಷ ಗಂಟೆ ಹಣ ತಗೊಳ್ತಾ ಅವಳಿಗೆ ಅಂತ ಕಷ್ಟ ಸರ್? ಅವಳು ಅಷ್ಟು ಹಣ ತಗೊಳ್ತಿರೋದೇ ಸರ್ ಕಷ್ಟ. ಯಾರು ನೀವು, ಏನಾಗ್ಬೇಕು? ಇವಳು ನಮ್ಮ ಅಕ್ಕನ ಮಗಳು, ಹೆಸರು ವೆಂಕಟ ಲಕ್ಷ್ಮಿ. ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ. ನಿಮ್ಮ ಪಿಕ್ಚರ್ ಅಲ್ಲಿ ಒಂದು ಚಾನ್ಸ್ ಕೊಟ್ರೆ. ಏನಮ್ಮ, ನಿನಗೇನಾದರೂ ಅನುಭವ ಇದೆಯಾ ನಾಟಕದಲ್ಲಿ ಇಲ್ಲ ಸಿನಿಮಾದಲ್ಲಿ? ಇಲ್ಲ, ಆದ್ರೂ ನೀವ್ ಹೇಗ್ ಹೇಳ್ಕೊಟ್ರೆ ಪಾರ್ಟ್ ಮಾಡ್ತೀನಿ. ನಾನು ತುಂಬಾ ಸಿನಿಮಾ ನೋಡಿದ್ದೀನಿ. ಏನಮ್ಮ, ಏನಾದ್ರೂ ಒಂದು ಆಕ್ಟ್ ಮಾಡಿ ತೋರಿಸು ನೋಡೋಣ. ಮುತ್ತಿನಂಥ ಮಾತಂಗು ಗೊತ್ತೇ ನಮ್ಮ, ನಿಮಗೆ ಗೊತ್ತೇ ನಮ್ಮ. ಕಾಲಕ್ಕೆ ತಕ್ಕುಣಿಯಬೇಕು ನಾವು, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಮುತ್ತಿನಂಥ ಮಾತಂದು ಗೊತ್ತೇ ನಮ್ಮ, ನಿಮಗೆ ಗೊತ್ತೇ ನಮ್ಮ. ಸಾಕು ಸಾಕು, ಸ್ವಲ್ಪ ನಗು ನೋಡೋಣ. ಸಾಕು ಅಳು ಅಳು. ಸ್ವಲ್ಪ ನಡೆದು ತೋರಿಸು. ಇನ್ನೊಂಥರ ನಡೆ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ನಾಳೆ ಬೆಳಗ್ಗೆ ಅಲ್ಲಿಗೆ ಬಾಮ್ಮ, ಸ್ಟುಡಿಯೋ ಕರ್ಕೊಂಡು ಹೋಗ್ತೇನೆ. ಒಂದ್ಸಾರಿ ಮೇಕಪ್ ಟೆಸ್ಟ್ ಮಾಡಿ ನೋಡ್ಬಿಡೋಣ. ಡೈರೆಕ್ಟರ್ ಒಪ್ಪಿಟ್ರೆ ಚಾನ್ಸ್ ಗ್ಯಾ. ತುಂಬಾ ಉಪಕಾರ ಆಯ್ತು ಲಕ್ಷ್ಮಿ, ಅವ್ರ ಕಾಲಿಗೆ ಬೀಳು. ನಮಸ್ಕಾರ ಮಾಡಿ. ದೇವರು ಒಳ್ಳೇದು ಮಾಡಲಮ್ಮ. ವೆಂಕಟ ಲಕ್ಷ್ಮಿ ಹೋಗು ಮಾವ, ನನ್ ಪ್ರಿಯಾ ಅಂತ ಕೂಗು ಅಂತ ಎಷ್ಟು ಸರ್ತಿ ಹೇಳೋದು? ಯಾರಾದ್ರೂ ಪೇಪರ್ ನಲ್ಲಿ ಕೇಳಿಸ್ಕೊಂಡ್ರೆ ಪ್ರಿಯಾ ಹೆಸರು ವೆಂಕಟ ಲಕ್ಷ್ಮಿ ಅಂತ ಪೇಪರ್ ನಲ್ಲಿ ಬರೆದು ಬಿಡ್ಲಿ. ಆಮೇಲೆ ಓದ್ದವರೆಲ್ಲ ನನ್ ವೆಂಟಿ ವೆಂಟಿ ಅಂತ ಚುಡಾಯಿಸ್ಬಿಡ್ತಾರೆ ಅಷ್ಟೇ. ವೆಂಕಟ ಲಕ್ಷ್ಮಿ, ಪ್ರಿಯಾ ನೀನ್ ಈ ಡ್ರೆಸ್ ನಲ್ಲಿ ಎಷ್ಟು ಮುದ್ದೆ ಆಗಿದ್ಯಾ ಗೊತ್ತಾ ಚಿನ್ನ? ಅಪ್ಷೇವೆ ಇದೇನು ಹೆಂಡ ಕುಡ್ಕೊಂಡ್ ಬಂದಿದ್ಯಾ? ಶಿಕ್ಷಿ ಹೆಂಡನ ಪ್ರಭು ಹೇಳ್ಬೇಡ, ಇದು ಫಾರಿನ್ ವಿಸ್ಕಿ, ಫಾರಿನ್ ವಿಸ್ಕಿ. ಪ್ರಿಯಾ
ನೀನ್ ಸಿತಾರ ತಕ್ಷಣ ಊರಲ್ಲಿ ನನಗೆ ತುಂಬಾ ಸ್ನೇಹಿತರು, ತುಂಬಾ ಸ್ನೇಹಿತರು. ಪಾರ್ಟಿನೋ ಪಾರ್ಟಿ, ಪಾರ್ಟಿನೋ ಪಾರ್ಟಿ. ಅದು ಹೋಗ್ಲಿ, ಇದು ನೈಲೆಟ್ ಸೀರೆನಾ? ಹೌದು. ತುಂಬಾ ಚೆನ್ನಾಗಿದೆ. ನಾನು ಮಾವ ಕಣೆ, ನನ್ನ ಜೊತೆಯಲ್ಲಿ ಅವಕಾಶ ಮಾಡಬೇಡ. ನಿನ್ ಮಗ ಸಮಾನ ಅದಕ್ಕೆ ನಿಮ್ಮ ಹಾಕಿದೆ. ಬಾ ಅಂದ್ರೆ ಬಾರೆ 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 ಇಂಥ ನೀಚ್ ಕೆಲಸ ಮಾಡಿದನ ರಾಸ್ಕಲ್. ಯೋಚನೆ ಮಾಡಬೇಡಮ್ಮ, ಅವನಿಂದ ನಿನ್ನ ರಕ್ಷಣೆ ಮಾಡೋ ಹೊಣೆ ನಂದು. ನೀನು ನಮ್ಮ ಹುಡುಗಿ, ನನ್ನ ಮಗಳಿದ್ದಾಗಮ್ಮ ನಾ ಹೇಳ್ದೆ. ನೀವು ಕೇಳಿದ್ರೆ ಎಷ್ಟು ಹಣ ಖರ್ಚಾದ್ರೂ ಸರ್ ಅವನ ಮುಖದ ಮೇಲೆ ಬಿಸಾಕ್ಬಿಟ್ಟು ನಿನಗೂ ಅವನಿಗೂ ಸಂಬಂಧ ಇಲ್ಲದಾಗೆ ಮಾಡಿಬಿಡ್ತೀನಿ. ಇದರಲ್ಲಿ ಏನ್ ತಪ್ಪು? ನಾನು ಅವಳ ಮಾವ ಸರ್. ನಾನು ಇಲ್ದೆ ಇದ್ದಿದ್ರೆ ಇವತ್ತು ಅವಳ ಗತಿ ಏನು? ಐದಕ್ಕೂ ಹತ್ತಕ್ಕೂ ಬೀದಿ ಚೌಕದಲ್ಲಿ ನಿಂತ್ಕೊಂಡು ಬೇಡಬೇಕಾಗಿತ್ತು. 5 ವರ್ಷದ ಮಗುವನ್ ತಂದು 17 ವರ್ಷ ತುಂಬೋವರೆಗೂ ನಾನೇ ಸರ್ ಬೆಳೆಸಿದ್ದು. ನೀನೇ ಬೆಳೆಸಿದ್ದು, ಈಗ ಅದಕ್ಕೆ ಏನಾಗ್ಬೇಕಾಗಿದೆ? ಒಟ್ಟಿಗೆ ಒಂದು 3,000 ಕೊಟ್ಟುಬಿಡಿ. 50,000 ಇದೆ, ತಗೋ. ಮೊದಲು ಇದಕ್ಕೆ ಸೈನ್ ಮಾಡು. ಇನ್ನು ಮೇಲೆ ನನಗೂ ಪ್ರಿಯಳಿಗೂ ಯಾವ ಸಂಬಂಧ ಇಲ್ಲ ಅಂತ ಬರೆದಿದೆ. ನಿನಗೂ ಪ್ರಿಯಳಿಗೂ ಯಾವ ಸಂಬಂಧ ಇಲ್ಲ ಅಂತ ಹಾಕರು. ಪ್ರಿಯ, ಎಲ್ಲದಕ್ಕೂ ಸೈನ್ ಮಾಡಮ್ಮ. ಬೇರೆ ಬೇರೆ ಪಿಕ್ಚರ್ಗಳ ಅಗ್ರಿಮೆಂಟ್ ನೀವು ಹೇಳಿದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಸೈನ್ ಮಾಡ್ತೀನಿ. ಗೊತ್ತು. ಈ ಖಾಲಿ ಕಾಗದಗಳಿಗೂ ಸೈನ್ ಮಾಡಮ್ಮ. ಇನ್ಕಮ್ ಟ್ಯಾಕ್ಸ್ ವ್ಯವಹಾರಕ್ಕೆ ಆಡಿಟರ್ ಕೇಳ್ತಾರೆ, ಬೇಕಾಗುತ್ತೆ. ನಾನು ಮದುವೆ ಮಾಡ್ಕೋಬಾರ್ದ? ಮಾಡ್ಕೋಬಹುದು, ಆದ್ರೆ ಈಗಲ್ಲ. ಬೇಕಾದ ಜನ ಪ್ರೊಡ್ಯೂಸರ್ಸ್ ನೆನ್ ಬುಕ್ ಮಾಡಿದ್ದಾರೆ. ಬರೋ ವಾರ ಸಿಂಗಾಪುರಿಗೆ ಬೇರೆ ಹೋಗ್ಬೇಕಾಗಿದೆ. ಈಗ ನೀನು ಮದುವೆ ಮಾಡ್ಕೊಂಡ್ರೆ ನಿನ್ನ ಮಾರ್ಕೆಟ್ ನೆಗೆದು ಬಿದ್ದು ಹೋಗುತ್ತೆ. ಎಷ್ಟೋ ಜನ ಮದುವೆ ಮಾಡ್ಕೊಂಡು ಮಕ್ಕಳಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇಲ್ವಾ? ನಿಮ್ಮಿಂದ ನನಗೆ ವಿಮೋಚನೆ ಇಲ್ವಾ? ನನ್ನ ಅಗ್ರಿಮೆಂಟ್ ಪ್ರಕಾರ ಇನ್ನೂ 5 ವರ್ಷ ನಿನಗೆ ಸ್ವಾತಂತ್ರ್ಯ ಇಲ್ಲ. ಅಲ್ಲಿವರೆಗೂ ನೀನು ಹೇಳ್ದ ಕೇಳ್ಕೊಂಡು ಬೆಚ್ಚಬೇಕು. ಆಮೇಲೆ ನಿನ್ನಿಷ್ಟ, ಎಲ್ಲಿಗೆ ಬೇಕಾದ್ರೂ ಹೋಗು, ಯಾವನ್ ಬೇಕಾದ್ರೂ ಕೊಟ್ಕೋ. ಐ ಡೋಂಟ್ ಕೇರ್. ಇದೇ ಸರ್ ಪ್ರಿಯಾ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಅವಳು ಹ್ಯಾಂಡ್ ತಾನೇ ನೆಮ್ಮದಿ ಆಗಿರೋಕ್ಕಾಗುತ್ತೆ ಸರ್. ಅದಕ್ಕೆ ನಿಮ್ಗೆ ಸಹಾಯ ಬೇಡ್ತಾ ಇರೋದು. ನೀವು ಖಂಡಿತ ಅವಳಿಗೆ ಸಹಾಯ ಮಾಡಲೇಬೇಕು ಸರ್. ರೈಟ್, ನಾನು ಪ್ರಿಯಾ ಜೊತೆ ಸಿಂಗಾಪುರ್ ಹೋಗ್ತಾ ಇದ್ದೀನಿ. ಏ ಜನಾರ್ದನ, ಎಲ್ಲಿ ಜನಾರ್ದನ? ಯಾವನವನು? ಅಲೇ ಜನ ಜನ ತೋನಿನ ಬಾಯಿಗೆ ಹುಳ ಬೀಳ. ನನ್ನ ತಿಂದು ನನ್ನೇ ದನ ಅಂತ ಹೇಳ್ತೀಯ? ಕೆಳಗಿಳಿದು ಬಾರು. ಇವತ್ತು ಎಲ್ರು ನೀವು ಒಂದು ಇತ್ಯರ್ಥ ಮಾಡ್ಬಿಡ್ತೀರಿ ಕಣೋ. ಹುಡ್ಕೊಂಡು ಬಂದು ಮನೇಲಿ ಗಲಾಟೆ ಮಾಡ್ತೀಯ? ಮಾಡಿಸಿದ ಹುಡುಗಿ ಇಲ್ರಿ. 50,000 ಸಾಕಿ ನನ್ನ ಮೋಸ. ಈಗ ಸಿನಿಮಾಗೆ 1,00,000 ನೀಂತ ಕೊಡ್ತೀಯ? ಮರ್ಯಾದಿಯಾಗಿ ಒಂದು 5 ಲಕ್ಷ ಬಿಸಾಕು. ನಿಮ್ಮ ಅಪ್ಪ ತನಗಿದ್ದಾನೆ ಬಿಸಾಕಕ್ಕೆ. ಏ ಕುಡುಕ ನನ್ನ ಮಗನೇ, ಮರ್ಯಾದೆಗೆ ಆಚೆ ಹೋಗ್ತೀಯ ಇಲ್ಲ ಕುತ್ತಿಗೆಗೆ ಕೈ ಕೊಟ್ಟು ದಬ್ಬಲ ದಬ್ತೀಯ? ಕಳ್ಳು ನೋಡೋಣ. ದುಡ್ಡು ಕೊಡು, ಎಲ್ಲ ಪ್ರಿಯಾಣ ವರ್ಷಕ್ಕೆ ಬಿಡು. ನಿನಗೆ ಕೊಡಬೇಕಾದ ದುಡ್ಡೆಲ್ಲ ಆಗ್ಲೇ ಬಿಸಾಕುತ್ತೋ ಇಲ್ವೋ? ಹೋಗ ಹೊರಗೆ. ಬರ್ತೀನಿ, ನನ್ನನ್ನು ಹೊಸ ಮಾಡಿ 1,00,000 ಗಂಟು ಮಾಡ್ಕೋಬಹುದು ಅಂತ ತಿಳ್ಕೋಬೇಡ. ಸಿಂಗಾಪುರ್ ಹೋಗ್ತಾಳು, ಸಿಂಗಾಪುರ್ ಹೋಗ್ಲಿ.
ಏನ್ ಮಾಡ್ತೀನೋ ನೋಡ್ತಾ ಇಲ್ಲ. ಇನ್ನು ರೆಡಿ ಆಗಿಲ್ಲ ಸರ್, ಬಾಕಿ ಇರೋ 2 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೇನೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕೋದು, ಆಮೇಲೆ ಪಾಸ್ಪೋರ್ಟ್ ಸಿಕ್ಕೋದು. ಇದೆಲ್ಲ ಆಗ್ಬೇಕಾದ್ರೆ 1 ತಿಂಗಳಾಗುತ್ತೆ ಸರ್. ಏನು ಕಾರಣ ಇದು? 1 ತಿಂಗಳಾಗುತ್ತಾ? ಅಯ್ಯೋ, ಬರೋವರ ಸಿಂಗಾಪುರ್ಗೆ ಹೋಗ್ಬೇಕಲ್ಲೋ. ನಾನು ಅವಳ ಜೊತೆ ಇಲ್ಲದೆ ಹೋಯ್ತು ಅಂತಂದ್ರೆ ಅವಳು ಭರತ್ಕುಮಾರ್ ಕಟ್ಕೊಂಡು ಓಡಾಬಿಡ್ತಾನೆ ಅಷ್ಟೇ ಸರ್. ಹಾಗಿದ್ರೆ ನಂತರ ಪಾಸ್ಪೋರ್ಟ್ ಇದೆ, ಬೇಕಾದ್ರೆ ನಾನೇ ಹೋಗ್ತೇನೆ ಸರ್. ನೀನೆ ಪಡ್ಕೊಂಡು ಒಂದಷ್ಟು ಏಂಜಲ್ ಕಾಸು ಹಾಕಿದ್ರೆ ಸಾಕು, ಬೇಕಾದ್ರೆ ನೀನೇ ಕರ್ಕೊಂಡೋಗಿ ಭರತ್ಕುಮಾರ್ ಜೊತೆ ಸೇರ್ಸ್ಬಿಡ್ತೀಯ ಅವಳನ್ನ. ಏನ್ ಮಾಡ್ಲೀಗ, ಒಬ್ಬಳನ್ನೇ ಕಳಿಸೋ ಹಾಗಿಲ್ವೇ? ಕಾಲದಕ್ಕೆ ಮುತ್ತಲ್ಲ, ಅದೇನೋ ಬೇರೆ ಬೇರೆ ಬೆದರಿಕೆ ಹಾಕ್ಬಿಟ್ಟಿದ್ದಾನೆ. ಕರೆಕ್ಟ್ ಲಾಯರ್ ಗಣೇಶ್, ಕರೆಕ್ಟ್, ಸರಿಯಾದ ಆಸಾಮಿ. ಅವನ್ ಜೊತೆಲಿ ಕಲಿಸ್ತ್ರೆ ಯಾರ ಭಯವು ಇರೋದಿಲ್ಲ. ಮಿಸ್ಟರ್ ಗಣೇಶ್, ನಂದೊಂದು ಕೇಸ್ ತಗೋಬೇಕು ನೀವು. ಹೇಳಿ. ನಮ್ ಪಿಕ್ಚರ್ ಹೀರೋಯಿನ್ ಪ್ರಿಯಾ ಮುಂದುವಾರ ಸಿಂಗಾಪುರ್ ಹೋಗ್ತಾರೆ. ನಾನು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಟ್ರಬಲ್ ಅಲ್ಲಿ ಸಿಗಾಕ್ತಿದ್ದೀನಿ, ಆಕೆ ಜೊತೆಲಿ ನಾನು ಹೋಗಕ್ ಆಗ್ತಾ ಇಲ್ಲ. ನನ್ನ ಪರವಾಗಿ ನೀವು ಹೋಗ್ಬೇಕು. ನಾನ ಯಾಕೆ ಹೇಳ್ತೀನಿ. ನಮ್ಮ ಪ್ರಿಯಾ ಯೋಗಕ್ಷೇಮ ನೋಡ್ಕೊಳ್ಳನು, ಅವಳ ಗಾಡ್ ಫಾದರ್, ಗಾರ್ಡಿಯನ್, ಗೈಡ್, ಅವಳ ಎಲ್ಲಾ ವ್ಯವಹಾರವನ್ನು ನೋಡ್ಕೊಳ್ಳನು. ನಾನು ಈಗ ಒಬ್ಬ ಹೊಸ ಹೀರೋ ಹುಟ್ಕೊಂಡಿದ್ದಾನೆ, ಹೆಸರು ಭರತ್, ಪ್ರಿಯಾ ಲವ್ ಮಾಡ್ತಾ ಇದ್ದಾನೆ, ಪೇಪರ್ ಅಲ್ಲಿ ಬರುತ್ತೆ, ರೈಟ್? ಎಸ್ ಎಸ್. ಅವನು ಅವಳು ಸಿಂಗಾಪುರ್ ನಲ್ಲಿ ಮದುವೆ ಮಾಡ್ಕೊಳ್ತಾರೆ ಅಂತ ಕಾಣುತ್ತೆ. ಆ ಮದುವೆ ಆಗದಾಗ ನೀವು ನೋಡ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಅವಳಿಗೊಬ್ಬ ಸೋದರ ಮಾವ ಮುತ್ತಂತ ಇದ್ದಾನೆ, ಸಿಂಗಾಪುರ್ ನಲ್ಲಿ ನೋಡ್ಕೋತೀನಿ ಅಂತ ಹೆದರಿಸಿದ್ದಾನೆ. ಅವನಿಂದ ಅವಳಿ ಏನ್ ಅಪಾಯನೂ ಆಗ್ತಾರ. ಇದು ನೋಡ್ಕೋಬೇಕು. ಹಾಗಾದ್ರೆ ನಿಮ್ ಸಿಂಗಾಪುರ್ ಪ್ರಯಾಣಕ್ಕೆಲ್ಲ ಏರ್ಪಾಡು ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಸೂಪರ್ ಗಣೇಶ್ ಪ್ರಿಯಾಗಿ ಕಾವಲಾಗಿ ಸಿಂಗಾಪುರ್ ಹೋಗ್ತಾರೆ, ಜೊತೆಯಲ್ಲಿ ನೀವು ಹೋಗು. ಹೊರದೇಶದಲ್ಲಿ ಅವನಿಗೆ ಯಾರು ಇರಲ್ಲ, ಆದರೆ ಅವನ್ನೇ ಸುಲಭವಾಗಿ ಮುಗಿಸಬಹುದು. ಸರಿಯಾದ ಅವಕಾಶ ತಿಳಿಸಿಬಿಡು. ಓಕೆ. ಶೂಟಿಂಗು ಎಲ್ಲರೂ ಹೇಳ್ದಾಗ ಕೇಳ್ಕೊಂಡು ಜಾಗ್ರತೆಯಾಗಿ ನಡ್ಕೋಬೇಕು. ನಿಮ್ಗೆ ಪಾಸ್ಪೋರ್ಟ್ ನನ್ನ ಕೈಯಲ್ಲಿ, ಗೊತ್ತಾ? ಇನ್ನು ಮೇಲೆ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ. ಆ ಜನಾರ್ದನ ರಾವನ ಬಲೆಯಿಂದ ನಿನ್ನ ಬಿಡಿಸೋ ಜವಾಬ್ದಾರಿ ನಂದು. ಸುಲಭವಾಗಿ ಹೇಳ್ಬೇಕೆ, ಬೇಕಾದಷ್ಟು ಬ್ಲಾಂಕ್ ಪೇಪರ್ಸ್ಗೆ ಜನಾರ್ದನ್ ರಾವ್ ನನ್ನ ಹತ್ರ ಬಾಣ ದುರುಪಯೋಗ ಪಡಿಸ್ಕೊಂಡು ನಿನ್ನ ಹತ್ರ ಸೈನ್ ಮಾಡ್ಕೊಂಡಿದ್ದಾನೆ ಅಂತ ನಾನು ಕೋಟರ್ ಪ್ರೂಫ್.
ನಾನು ಕೋರ್ಟ್ ವರೆಗೂ ಬರ್ಬೇಕಾ? ಯಾಕೆ ಬಡುಗರಿಗೆ ಭಯ ಏನು? ಮೋಸ್ಟ್ಲಿ ಕೋರ್ಟ್ಗೆಲ್ಲ ಹೋಗೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಾನು ನಿಮ್ ಪಕ್ಕ ಇದ್ರೆ ಗೊತ್ತಾದ್ರೆ ಅವ್ರು ಸಮಾಧಾನ ಬಂದ್ಬಿಡ್ತಾರೆ ಅನ್ಕೊಳ್ತೀನಿ. ಎಸ್ ಕಮಿ ಪ್ಲೀಸ್. ಹಾಯ್ ಭರತ್. ಹಾಯ್ ಭರತ್. ಇವರು ಮಿಸ್ಟರ್ ಗಣೇಶ್. ಹಾಯ್ ಮಿಸ್ಟರ್ ಭರತ್, ಪ್ಲೀಸ್ ಟು ಮೀಟ್ ಯು. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಹೌ ಇಸ್ ಸಿಂಗಾಪುರ್? ಇಟ್ಸ್ ವೆರಿ ಬ್ಯೂಟಿಫುಲ್. ಯು ಆರ್ ರೈಟ್ ಮಿಸ್ಟರ್ ಗಣೇಶ್. ನಾನು ಭರತ್. ಆಮ್ ಐ ರೈಟ್? ಈ ಶೂಟಿಂಗ್ ಮುಗಿದ ಮೇಲೆ ನಾನು ಭರತ್ ಅಮೆರಿಕಾಗೆ ಹೋಗಿ ಮದುವೆ ಮಾಡ್ಕೊ. ಇಂಡಿಯಾದಲ್ಲಿ ಎನಿ ಪ್ರಾಬ್ಲಮ್? ಹಾಗಲ್ಲ ಮಿಸ್ಟರ್ ಗಣೇಶ್, ಜನಾರ್ದನ್ ರಾವ್ ಏನಾದರೂ ಗಲಾಟಿ ಮಾಡಿ ಮದುವೆ ನಿಲ್ಲಿಸ್ಬಿಟ್ರೆ? ಎಸ್ ಶಿ ಇಸ್ ರೈಟ್. ಓ ನೋ ನೋ ಮಿಸ್ಟರ್ ಭರತ್, ನೀವು ಹೇಗೆ ಹೇಳ್ತೀರಲ್ಲ, ನೀವು ಬೇರೆ ಧೈರ್ಯ ಹೇಳಬೇಕು. ಅಯ್ಯೋಯ್ಯೋ, ಇದಕ್ಕೆ ಸ್ವಲ್ಪ ಧೈರ್ಯನೇ ಇಲ್ಲ, ತುಂಬ ಸಾಧು ಪ್ರಾಣಿ. ಇದಕ್ಕಿಂತ ನಾನೇ ಬೆಟರ್. ಹೌದು, ಇದು ತುಂಬಾ ಧೈರ್ಯ. ಓ ಏನು ಒಬ್ರಿಗೊಬ್ರು ಅದು ಇದು ಅಂತ? ಇದೊಂಥರ ಲವ್ ಲ್ಯಾಂಗ್ವೇಜ್. ಮಿಸ್ಟರ್ ಗಣೇಶ್, ನಾನು ಯಾಕೆ ಎದುರ್ತಿದ್ದೀನಿ ಅಂದ್ರೆ, ಇವಳು ಆ ಜನಾರ್ದನ್ ರಾವ್ ಕೊಟ್ಟ ಪೇಪರ್ಗೆಲ್ಲ ಸೈನ್ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಹೇಳ್ತೀರಾ? ಖಾಲಿ ಪೇಪರ್ ಮೇಲೆ ಈಕೆ ಏನು ಅಂತ ಹೇಳಕ್ಕೆ ಹಿಂದಿರೋಗೋಸ್ಕರ, ಕೊಂಡಿಸಿಕೊಂಡು ಪರದಾಡೋರಿಗೋಸ್ಕರ, ನ್ಯಾಯನ ಉಳಿಸೋಕೋಸ್ಕರ. ಪ್ರಿಯಾ, ಇನ್ಮೇಲೆ ನೀನು ಯಾವ ಕಾಂಟ್ಯಾಕ್ಟ್ ಒಪ್ಕೋಬೇಕಾದ್ರೂ ನನ್ನ ಕೇಳಿದಂತೆ ಹಾಕಬಾರ್ದು. ರೈಟ್? ನಾನು ಯಾವ ಶೂಟಿಂಗು ಹೋಗ್ಬಾರ್ದು. ರೈಟ್? ಜನಾರ್ದನ ವ್ಯವಹಾರ ಮುಗಿಯುವವರೆಗೂ ನೀನು ನನ್ನ ಮಾತು ಮೀರಬಾರ್ದು. ರೈಟ್? ಸರ್ ಕಿರಣ್ ಬಂದ ಸರ್, ಕಿರಣ್ ಬಂದ ಸರ್. ಹೀರೋಯಿನ್ ಬಂದ್ರೆ ನೀನ್ ಯಾಕೆ ಹಾಕೊಂಡಿದ್ಯಾ? ಸುಮ್ಮನೆ ನಿಂತ್ಕೋ. ಎಲ್ಲಯ್ಯ ಹೀರೋಯಿನ್ ಅಲ್ಲಯ್ಯ? ನಂಗೆ ಗೊತ್ತಿಲ್ಲ ಸರ್. ನೋಡಯ್ಯ, ನಿನ್ ಪಿಕ್ಚರ್ ತೆಗಿಯೋಕಾಗುತ್ತೆ, ನೋಡಿ ಹೀರೋಯಿನ್. ಆಮೇಲೆ ನೀವುಗಳೆಲ್ಲ ಬರಬೇಕು. ಸ್ವಲ್ಪ ಸುಸ್ತಾಗ್ಬಿಟ್ಟಾರೆ ಪ್ರಯಾಣದಲ್ಲಿ, ನೇರ್ತಾರೆ. ಏಟಾಗುತ್ತಾರೆ, ಸುಸ್ತಾಗ್ಬಿಟ್ಟಿದೆ. ಏನ್ ಸುಸ್ತಕ್ಕೆ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡ್ ಬಂದ ಬೆಂಗಳೂರಿಂದ? ಬೆಂಗಳೂರಿನಲ್ಲಿ ಜನಾರ್ದನ್ ರಾಜ್ಗೆ 50,000 ರೂಪಾಯಿ ಕೊಟ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಲ್ಲ, ಇದೆ ವಿಷಯ ಹುಟ್ಕೋತಾ ಇದೆಯಲ್ಲ. ಅದಿರ್ಲಿ, ಪರವಾಗಿಲ್ಲ. ಹಣ ಎಷ್ಟು ಮಾತಾಡಿದೆ? ಏನಂದ್ರೆ ಹಣ ಎಷ್ಟು ಮಾತಾಡಿದೆ? ಬಾಕಿ ಎಷ್ಟಿದೆ? 1.5 ಲಕ್ಷ. ಸರಿ, ಬಾಕಿ ಹಣನ ಪ್ರಿಯಾ ಹತ್ರ ಆಗಾಗ್ಗೆ ಕೊಟ್ಟು ರುಜು ತಗೊಳ್ಳಿ, ಚೂಟಿ ಕರೆಕ್ಟ್ ಆಗಿ ನಡೆಯುತ್ತೆ. ಜನಾರ್ದನ್ ರಾವ್ ಹತ್ರ ಬೇರೆ ಸೈನ್ ಮಾಡಿದ್ದೀನಲ್ಲ ಅಗ್ರಿಮೆಂಟ್, ಅವ್ರ ಹಣ ಕೇಳಿದ್ರೆ ಏನ್ ಮಾಡ್ಲಿ? ನೋ ಪ್ರಾಬ್ಲಮ್, ಎಲ್ಲ ನಾನ್ ನೋಡ್ಕೊಳ್ತೀನಿ. ರೈಟ್? ಸರಿ, ನೀವ್ ಹೇಳ್ಬಿಟ್ರೆ ಸರಿ ಸರ್. ಹೇಗೋ ಶೂಟಿಂಗ್ ನಡೆದ್ರೆ ಸರಿ. ಅಮ್ಮ ರೆಡಿನಾ? ಅವ್ರು ಓಕೆ ಅಂತ ಕೈ ಆರಿಸ್ಬಿಟ್ರಲ್ಲ, ಇನ್ನೇನಮ್ಮ ನಡಿಮ್ಮ? ಭರತ್ ನಿಂದೇನಪ್ಪ? ಅಮ್ಮ ಓಕೆನಾ? ಅಮ್ಮ ಓಕೆ ಅಂದ್ರೆ ನೀನು ಓಕೆ ಅಲ್ವೇ? ನಡಿ ಮತ್ತೆ ಬಾ, ಹೋಗೋಣ. ಕಮಾನ್ ಸ್ಟಾರ್ಟ್, ಸ್ಟಾರ್ಟ್, ಆಕ್ಷನ್. ರಾಧಾ ನಿಲ್ಲು, ನಿನ್ ತೀರ್ಮಾನ ಹೇಳ್ಬಿಟ್ಟು. ಸೋಮು, ನಿನಗೆ ಸುಮಾರು ಸತಿ ಹೇಳಿದ್ದೀನಿ, ನಿನ್ನ ಖಂಡಿತ ಮದುವೆ ಆಗಲ್ಲ. ಪುನಃ ಪುನಃ ತೊಂದರೆ ಕೊಡಬೇಡ, ನಾನು ರಾಮನೇ ಪ್ರೀತಿಸೋದು. ರಾಮನ? ಆಗೋದಕ್ಕೆ ನಾನು ಖಂಡಿತ ಬಿಡಲ್ಲ. ನೀನ್ ನನಗೆ ಸಿಕ್ಕೇ ಹೋದ್ರೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ನೋಡ್ತೀನಿ. ನನಗೆ ಗೊತ್ತಯ್ಯ, ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ರಲ್ಲ ಅಂತ ನಾನು ಸ್ಟಾರ್ಟ್ ಅಂತ ಹೇಳ್ಬಿಟ್ಟೆ. ಓಕೆ, ಈಗ ಕಟ್.
ಲೊಕೇಶನ್ ನೋಡಕ್ ಹೋದಾಗ ಅಲ್ಲೊಂದು ಎತ್ತರವಾದ ಬಿಲ್ಡಿಂಗ್ ಇತ್ತಲ್ಲ, ಏನದು? ಓಸಿ ಬಿಲ್ಡಿಂಗ್ ಸರ್. ಏನ ಓಸಿ? ಬಿಸಿ ಬಿಲ್ಡಿಂಗ್. ಆ ಎತ್ತರವಾದ ಬಿಲ್ಡಿಂಗ್ ಟೆರೆಸ್ ಮೇಲೆ ಹೀರೋಗೂ ವಿಲನ್ಗೂ ಫೈಟಿಂಗ್. ವಿಲನ್ ಕಡೆಯವರು ಕೆಳಗಡೆ ಡೈನಮೈಟ್ ಇಡ್ತಾರೆ, ತಕ್ಷಣ ಆ ಬಿಲ್ಡಿಂಗು ಚೂರು ಚೂರ ಹೊರದೋಗುತ್ತೆ. ನೆಕ್ಸ್ಟ್ ಶಾಟ್ ಫುಲ್ ಯೂನಿಟ್ ಸಿಂಗಪುರ್ ಜೈಲ್. ಯಾಕಯ್ಯ?
ಬಿಲ್ಡಿಂಗ್ ಡೈನಮೈಟ್ ಇಟ್ರೆ ಸಿಂಗಪೂರ್ ಗವರ್ನಮೆಂಟ್ ಬಿಡ್ತಾರಾ? ಅದ್ರ ಒಂದ್ ಕೆಲಸ ಮಾಡೋಣ, ಡೈನಮೈಟ್ ಇಡೋವರೆಗೂ ಅಲ್ಲಿ ತಗೋಣ, ಆಮೇಲೆ ಸ್ಟುಡಿಯೋದಲ್ಲಿ ಪ್ಲೇವುಡ್ ಅಲ್ಲಿ ಸೆಟ್ ಹಾಕ್ಬಿಟ್ಟು ದಿಢೀ ಇಲ್ಲ ಅಂತ ಚೂರ್ ಚೂರಾಗಿ ನಮ್ಗೆ ಹಾಕ್ಬೇಕು ಹೊಡೆದ ಹಾಕೋಣ. ಓಕೆ ಸರ್. ನಮಸ್ಕಾರ ಸರ್. ಓ ನಮಸ್ಕಾರ ಅಮ್ಮ, ಇನ್ನೇನ್ ಬಂದ್ಬಿಡ್ತಾರೆ ಗೊತ್ತಾಗೋಬಿಡ್ತಮ್ಮ, ಕೂತ್ಕೊಮ್ಮ. ಸರಿ ಸರ್. ಯಾರಮ್ಮ ಏನ್ ಮಾಡೋಕ್ಕಾಗುತ್ತೆ? ಬಂತು ಬಂತು ಬಂತು. ಹಲೋ ಬೆಂಗಳೂರ್ ಕಾಲ್, ಗಿವ್ ಮಿ ಕರೆಕ್ಷನ್ ಪ್ಲೀಸ್. ಎಸ್ ಹಲೋ ಬೆಂಗಳೂರ್ ಮ್ಯಾನೇಜರಾ? ಹೌದು, ನಾನೇ ಪ್ರೊಡ್ಯೂಸರ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಏನ್ ಸಮಾಚಾರ? ವಾಚು ಸೆಂಟು ಇಲ್ಲಯ್ಯ, ಹೀರೋ ಯಾವ ಪ್ಲೇನ್ ಬರ್ತಾ ಇದ್ದಾನೆ ಹೇಳು. ಏನು ಟೈಫಾಯ್ಡ್ ಜ್ವರನ? ಕಣ್ಣೇ ತೆಗಿತಾ ಇಲ್ವಾ? ಬಾತ್ರೂಮ್ ಅಲ್ಲಿ ಜಾರ್ ಬಿದ್ದುಬಿಟ್ರ? ಮತ್ತೆ ನಾನೇನಯ್ಯ ಮಾಡ್ಲಿ ಇಲ್ಲಿ? ಸಿಂಗಪ್ಪ ಯೂನಿಟ್ ಪೂರ್ತಿ ಕಾಯ್ತಾ ಇದೆ. ಏನು ಕಥೆ ಬದಲಾಯ್ತಿ? ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ್ಯ. ನೀನೇನ್ ಹೇಳೋದು? ಇರೋ ಫೋನ್ ಕೆಳಗಡೆ. ಓ ಏನ್ ಮಾಡೋದು ಅಂತ ಗೊತ್ತಿಲ್ಲ. ವಾಟ್ ಹ್ಯಾಪೆನ್ಡ್ ಸರ್? ಕೂತ್ಕೊಳ್ಳಯ್ಯ. ಹೀರೋಗೆ ಟೈಫಾಯ್ಡ್ ಜ್ವರನಂತೆ, ಕಣ್ಣೇ ಬಿಡ್ತಾ ಇಲ್ಲ, ಬಾತ್ರೂಮ್ ಅಲ್ಲಿ ಬಿದ್ದುಬಿಟ್ನಂತೆ. ಅಯ್ಯೋ ಹೈ ಪ್ರೆಷರ್ ಬೇರೆ ಜಾಸ್ತಿ ಆಗ್ತಾ ಇದೆ ನನಗೆ. ನನಗೆ ಲೋ ಪ್ರೆಷರ್, ಇದಕ್ಕೂ ಜೋಕ? ಸರ್ ನಾನೇ ಡ್ಯುಯಲ್ ರೋಲ್ ಮಾಡ್ಬಿಟ್ರೆ? ಅಪ್ಪ ಹೊಟ್ಟೆ ಉರಿತಾ ಇದೆ, ನೀನು ಬೇರೆ ತುಪ್ಪ ಸುರಬೇಡ, ಸುಮ್ಮನೆ ರಯ್ಯ. ದಿಸ್ ಈಸ್ ನಾಟ್ ಡ್ಯುಯಲ್ ರೋಲ್ ಸಬ್ಜೆಕ್ಟ್. ಸರಿ ಹಾಗಾದ್ರೆ ಏನ್ ಮಾಡ್ತೀರಾ? ಒಂದ್ ಐಡಿಯಾ. ನಿಮ್ಗೂ ಐಡಿಯಾ ನಮ್ಮ? ಏನ್ ಹೇಳು? ನನ್ ಲಾಯರ್ ಗಣೇಶನ್ ಹಾಕಿ. ಅಯ್ಯೋ ನಿನ್ ಲಾಯರ್ ಗಣೇಶ್ ಹಾಕಿ, ನನ್ ಹೀರೋ ಮೇಲೆ ಕೇಸ್ ಹಾಕಿ, ಆತ ಸಿಂಗಾಪುರ್ಗೆ ಬಂದು ನಾನ್ ಶೂಟಿಂಗ್ ಇಟ್ಕೊಂಡು ಯಾವತ್ತಮ್ಮ ಪಿಕ್ಚರ್ ಮುಗಿಸೋದು? ಅಯ್ಯೋ ಸರ್ ನಾನ್ ಹೇಳ ಸ್ವಲ್ಪ ಕೇಳಿ. ಏನ್ ಹೇಳಮ್ಮ? ಅವರು ಒಳ್ಳೆ ಅಮೇಚರ್ ಆರ್ಟಿಸ್ಟ್, ತುಂಬಾ ಡ್ರಾಮದಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರ ನನ್ ಹೀರೋಗ್ ಹಾಕಿ. ಅರೆ ಅವ್ರು ನಮ್ ಪಿಕ್ಚರ್ ಆಕ್ಟ್ ಮಾಡಕ್ ಒಪ್ಕೋತಾರಮ್ಮ? ನಾವೆಲ್ಲ ಹೋಗಿ ಮಾಡಿ ಒಪ್ಸೋಣ. ಏನೋ ಹಾಡಿಗೆ ದೇಶದ ಮಗಳು ಆಕ್ಟ್ ಮಾಡ್ತಾ ಇದೆ. ಐ ಕಾಂಟ್ಯಾಕ್ಟ್ ದ ಮೂವೀಸ್ ಇಸ್ ನಾಟ್ ಬೈ ಪರ್ಮಿಷನ್. ಏನ್ ಸರ್ ಈ ತರ ಹುಡುಕೊಂಡು ಬರೋ ಚಾನ್ಸ್ ನ ನೀವು ಒದಿತಾ ಇದ್ದೀರಲ್ಲ. ಸಿನಿಮಾದಲ್ಲಿ ಪಾರ್ಟ್ ಮಾಡೋ ಜನ ಪ್ರಾಣ ಬಿಡ್ತಾರೆ ಸರ್. ಸರ್ ಕೈ ಕೈ ಕೈ. ಓಹ್ ಆ ತರ ಪ್ರಾಣ ಬಿಡೋ ಚಾನ್ಸ್ ಕೊಡಿ ಸರ್, ನನ್ ಜೀವ ಯಾಕೆ ತೆಗಿತೀರಾ? ಸರ್ ನಾವು ಪರದೇಶಿ, ಐ ಮೀನ್ ನಾವು ಪ್ರದೇಶದಲ್ಲಿದ್ದೀವಿ. ತಕ್ಷಣ ನಮ್ಮೂರನ್ನ ಯಾರನ್ನ ಕರ್ಸೋಕಾಗಲ್ಲ. ನಮ್ಮ ಇಂಡಸ್ಟ್ರಿನೋ ಎದ್ರಾ ತದ್ವಾ ಬೆಳೀತಾ, ಸಣ್ಣ ಪಾರ್ಟ್ ಮಾಡೋನು ಸಿಗ್ತಾಯಿಲ್ಲ ಸರ್. ಒಂದು ವೇಳೆ ಸಿಕ್ಕದ ಅಂತ ಇಟ್ಕೊಳ್ಳಿ, ತಟ ಕರ್ಸ್ಬೇಕಾದ್ರೆ ಪಾಸ್ಪೋರ್ಟ್ ಹೋಗಕ್ ಒಂದ್ ತಿಂಗಳಾಗತ್ತೆ ಸರ್. ಈಗ ಶೂಟಿಂಗ್ ಇಟ್ಕೊಂಡಿದ್ರೆ ನನಗೆ 10 ಲಕ್ಷ ರೂಪಾಯಿ ಆಗುತ್ತೆ ಸರ್. ಗಣೇಶ್ ಸರ್ ಹಾಗೂ ನೀವು 15 ದಿವಸದಲ್ಲೇ ಇರಬೇಕು. ಸಂತೋಷವಾಗಿ ಕಾಲ ಕಳೆದನ್ನು ಕ್ಯಾನ್ಸಲ್ ಆದ್ರೆ ಪ್ರೊಡ್ಯೂಸರ್ ಪಾಪ. ಹೌದು ಸರ್ ಪಾಪ, ಪುಣ್ಯ ಕಟ್ಕೋಬೇಕು. ಬಂದಿಂಗ್ ಸರ್, ಕ್ಯಾರೆಕ್ಟರ್ ಪಿಕ್ಯುಲಿಯರ್ ಅಂಡ್ ಎಕ್ಸ್ಟ್ರಾಡಿನರಿ. ಹೌದು ಸರ್, ಬೇಕು ಅಂದ್ರೆ ಕತೆ ಹೇಳ್ತೀನಿ ಸರ್. ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್. ಎಲ್ಲಿದೆ ಆಮೇಲೆ ನೋಡ್ಕೊಂಡು. ಉಪಕಾರ ಅಂತ ತಿಳ್ಕೊಂಡು ಒಪ್ಕೊಳ್ಳಿ ಪ್ಲೀಸ್. ಪ್ಲೀಸ್ 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 ಪ್ಲೀಸ್. ರೈಟ್, ಬಟ್ ಒನ್ ಥಿಂಗ್, ಚೀಪ್ ಆಗಿ ಬಫೂನ್ ಆಗಿ ಆಕ್ಟ್ ಮಾಡೋದಿಲ್ಲ, ಅಸ್ಲಿರ ಮಾತಾಡೋದಿಲ್ಲ. ನೀವು ಮಾತಾಡಿದ್ರು ನಾನು ಬರೆಯೋಲ್ಲ. ನಿಮ್ಮನ್ನು ಬರೆದ್ರು ನಾನು ತೆಗೆಯೋಲ್ಲ ಸರ್, ಬಿಕಾಸ್ ವಿ ಆರ್ ರಾಯಲ್ ಪ್ರೊಡ್ಯೂಸರ್. ಥ್ಯಾಂಕ್ ಯು. ಅಡ್ವಾನ್ಸ್ ಅದನ್ನ ಮರೆತು ಬಿಟ್ಟು ಹೋಗ್ತಾ ಇದ್ದಾರೆ, ನೀನು ಜ್ಞಾಪಕ ಮಾಡ್ತೀಯಾ ನನಗೆ ಸರ್? ನಿಮ್ಗೆ ಅಡ್ವಾನ್ಸ್ ನಿನ್ನ ಬೆಂಗಳೂರಿಂದ ಕರ್ಕೊಂಡ್ಬಂದಿರೋದೇ ಬೆಕ್ಕನ್ನ ಕಂಟ್ರೋಲ್ ಇಟ್ಕೊಂಡು ಬಂದ ಕರ್ಕೊಂಡ್ಬಂದಿದ್ದೀನಿ. ನೋಡೋ ನಿನ್ನ ಪಾಸ್ಪೋರ್ಟ್ ನನ್ನ ಕೈಲಿ. ಸಾರ್ 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 ನೋಡ್ತೀನಿ. ನಿನ್ನೆ ರಾತ್ರಿ ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿದೆ, ಎಷ್ಟು ಚೆನ್ನಾಗಿದೆ ಅಂತೀಯಾ, ತ್ರೀ ಮಸ್ಕಿಟಿಯರ್ಸ್ ಅಂತ. ನೋಡಿದ್ಯೇನೆ ನೀನ್ ಅದನ್ನ? ಅದನ್ನ 10 ವರ್ಷದ ಹಿಂದೆನೆ ನೋಡಿದ್ದೀನಿ ಸರ್. ಏನ್ ಪ್ರಯೋಜನ? ನಿನ್ನೆ ನೋಡಿದೆ, ಆ ಕಡೆ ಈ ಕಡೆ ನೋಡಿ ಒಂದ್ ಐಡಿಯಾ ಹೇಳ್ಕೊಂಬಂದೆ. ವಾಟ್ ಸೀನ್ ಸರ್? ರಾಜ್ ಹೋಗ್ತಾ ಇರ್ತಾನೆ, ಸೇನಾಪತಿ ಬಂದು ಅಟ್ಯಾಕ್ ಮಾಡಿ ಹೊತ್ಕೊಂಡು ಹೊಟ್ಟೋಗ್ತಾನೆ. ರಾಜ್ಕುಮಾರ ನೋಡಿ ಅವನ್ ಹಿಡಿದು ಡಿಚೋಂಗ್ 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 ಅಂತ ಕತ್ತಿ ಯುದ್ಧ ಸೇವ್ ಮಾಡಿ ಕರ್ಕೊಂಬರ್ತಾನೆ. ಸರ್ ಇದು ನೆಕ್ಸ್ಟ್ ಪಿಕ್ಚರ್ಗೆ ಸರ್? ಅಲ್ಲಯ್ಯ ನಮ್ ಇದೇ ಪಿಕ್ಚರ್ಗೆ, ನಮ್ದು ಸೋಷಿಯಲ್ ಪಿಕ್ಚರ್ ಸರ್. ಇದ್ರಲ್ಲಿ ಹೇಗೆ ರಾಜರಾಣಿ? ಅಯ್ಯೋ ನಿನಗೆ ನಾನು ಹೇಗೆ ಹೇಳೋದು ಗೊತ್ತಾಗೋಲ್ವಲ್ಲ. ಅಯ್ಯ ಶ್ರೀನಿವಾಸ, ನಮ್ ಜೀವನದಲ್ಲಿ ನಡೀದೇ ಇರೋದನ್ನ ನಾವು ಕನಸಲ್ಲಿ ಕಾಣಲ್ವೇನಯ್ಯ? ಕಾಣ್ತೀವಿ. ಹಾಗೆ ಇದೊಂದು ಕನಸು ಅಂತ ಇಟ್ಕೊಂಡ್ರೆ ಯಾರಾದ್ರೂ ಬೇಡ ಅಂತಾರ? ಇಲ್ಲ ಸರ್, ನಮ್ಮ ಹೀರೋಯಿನ್ ಹಾಯ ಕಾಲ್ ಚಾಚ್ಕೊಂಡು ಮಂಚದ ಮೇಲೆ ಮಲಗಿರ್ತಾಳೆ, ಅವಳಿಗೊಂದು ಕನಸು ಬೀಳುತ್ತೆ. ನಮ್ಮ ಹೀರೋ ಗಣೇಶ್ ಮಾರ್, ಅವರಿಬ್ರಿಗೂ ಸೀನು ಡಿಎಟ್ ಸಾಂಗ್. Thank you.
ಕವಿಯಂತೆ ಹಾಡಿದೆ ನಿನ್ನ ಕಂಡ ಮನಸ್ಸು ಕವಿಯಂತೆ ಒಳ್ಳೆ ಟೈಮ್ ನಲ್ಲಿ ಬಂದು ನನ್ನ ಸೇವ್ ಮಾಡಿದ್ರಿ, ಥ್ಯಾಂಕ್ ಯು ವೆರಿ ಮಚ್. ನೀವೇ ಕನ್ನಡ ಮಾತಾಡ್ತೀರಾ? ನನ್ನ ತಾಯಿ ಮಲೆ ತಂದೆ ಕನ್ನಡ, ಅದಕ್ಕೆ ಕನ್ನಡ ಸ್ವಲ್ಪ ಸ್ವಲ್ಪ. ನಿಮ್ಮ ಹೆಸರು? ಸುಭದ್ರಾ. ಸ್ವೀಟ್ ನೇಮ್. ಥ್ಯಾಂಕ್ ಯು. ನನ್ನ ತಂದೆ ಇಟ್ಟದ್ದು, ತಾಯಿದ್ದು ಅಜ್ಞ ಅಂತ. ಯು ಮೀನ್? ನನಗೆ ಅಪ್ಪ ಅಮ್ಮ ಇಬ್ರು ಸೇರಿ ಗಣೇಶ್ ಅಂತ ಹೆಸರಿಟ್ರು. ಹೌದು, ಆ ಹುಡುಗ ಯಾರು? ದಿಸ್ ಫೆಲೋ ಲವ್ ಮೀ ಬಟ್ ಐ ಡೋಂಟ್ ಲೈಕ್ ಹಿಮ್. ನಮ್ಮನ್ನ ಕುಂಫು ಫೈಟ್ ನಲ್ಲಿ ಮಾಸ್ಟರ್ ಅವರು ಹೇಳಿದರು, ನನ್ನ ಕುಂಫು ಫೈಟ್ ನಲ್ಲಿ ಗೆದರೆ ನನ್ನ ತಂಗಿನ ಗೊದದು ಅಂತ. ದಿಸ್ ಬಾಯ್ ಕುಂಫು ಫೈಟ್ ನಲ್ಲಿ ಫೋಕ್ ಬೇಟ, ಅದಕ್ಕೆ ಕೋಪ. ನಾನು ಲಕ್ಕಿ ಪ್ಲಾಜಾ ಮೆಟ್ರೋ ಗ್ರ್ಯಾಂಡ್ ಅಲ್ಲಿ ಕೆಲಸ ಮಾಡ್ತೀನಿ. ವೆನ್ ಐ ವಾಸ್ ರಿಟರ್ನಿಂಗ್ ಹೋಮ್, ಇವನು ನನ್ನ ಮೋಸ ಮಾಡಿ ಬ್ರಾಟ್ನಿಶಿಯ. ಅದು ನೀವು ಹೇಗೆ? ನಾವು ಬೆಂಗಳೂರಿನ ಶೂಟಿಂಗ್ಗೋಸ್ಕರ ಬಂದಿದ್ದೀವಿ, ಹಾಗೆ ಸುತ್ತಾಡ್ತಾ ಊರು ನೋಡ್ಕೊಂಡು ಬಂದೆ. ಆಗ ನೀವು ಕಿಚ್ಚಿ ಶಬ್ದ ಕೇಳಿಸ್ತು. ನೀವು ಬರ್ದೇ ಇದ್ರೆ ನೋ ಪ್ರಾಬ್ಲಮ್, ಗಾಡ್ ಇಸ್ ಗ್ರೇಟ್. ಅವನು ಒಳ್ಳೆಯವನ್ನ ಯಾವತ್ತೂ ಕೈ ಬರೋದಿಲ್ಲ. ಸರಿ ಬನ್ನಿ, ನಿಮ್ಮನ್ನ ಮನೆಯವರೆಗೂ ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ, ನಿಮ್ಮ ಕೋಟ್ ಕೊಟ್ಬಿಡ್ತೀನಿ. ಕಾರ್ ಆಕ್ಸಿಡೆಂಟ್. ಚಿನ್ನಪ್ಪ, ಈ ಸಿಂಗಪುರ್ ಅಲ್ಲಿ ಮಸಾಜ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಹೇಗೆ ಸರ್? ಇನ್ ಸಿಂಗಪುರ್ ಸೋ ಮೆನಿ ಮಸಾಜ್ ಸೆಂಟರ್, ಬ್ಯೂಟಿಫುಲ್ ಗರ್ಲ್ಸ್. ನಮ್ಮನ್ನ ಮಲಗಿಸಿ ಪೌಡರ್ ಅಪ್ಲೈ ಸರ್, ಅಂಡ್ ದೆನ್ ಸರ್ ಪ್ರೆಸ್ಸು 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 ಪ್ರೆಸ್ಸು. ಏನು ಇಷ್ಟು ಅನುಭವಿಸಿ ಹೇಳ್ತಾ ಇದೆಯಲ್ಲ, ನನ್ನ ಕಣ್ ತಪ್ಪಿಸಿ ನೀನೇನಾದ್ರು ಹೋಗಿದ್ಯೇನು? ನೋ ಸರ್,
ನನ್ನ ಕೆಲಸ ಮುಖ್ಯ ಸರ್. ನನ್ನ ಕೆಲಸ ಮುಖ್ಯ ಅಲ್ವಾ? ನಾಳೆ ಶೂಟಿಂಗ್ ಬೇಕಾಗಿರೋ ಹಣನ ಯಾರಾದ್ರೂ ಚೆಟ್ಟಿ ಯಾರೋ ಮಾರ್ವಾಡಿನೋ ಹೋಗಿ ನೋಡಿ ತಗೊಂಡ್ಬರ್ತೀನಿ. ನೀನು ಲೊಕೇಶನ್ ನೋಡ್ಕೊಂಡು ಪರ್ಮಿಷನ್ ತಗೊಂಡು ಇಲ್ಲಿ ಬಂದು ಸೇರ್ಬೇಕು ಸರ್. ನೀವು ಬರೋಕೆ ಎಷ್ಟೊತ್ತಾಗುತ್ತೆ ಸರ್? ನಾನು ಬರೋಕೆ ಅದು ಇದು ಇದು ಅದು ಎಲ್ಲ ಸೇರಿ ಒಂದು 3 ಗಂಟೆ ಆಗುತ್ತೆ. 3 ಗಂಟೆ? ಮೆಸೇಜ್ ಅಂತ ಇದ್ರೆ ಮುಂದಿನ ಜನ್ಮ ಸಿಂಗಾಪುರಲ್ಲೇ ಆದ್ರೆ ಚೆನ್ನಾಗಿರುತ್ತೆ. ಗುಡ್ ಮಾರ್ನಿಂಗ್ ಸರ್. ವಾಟ್ ಕ್ಯಾನ್ ಐ ಡು ಫಾರ್ ಯು? ಮೆಸೇಜ್. ಮಸಾಜ್. ಮಸಾಜ್? ವಾಟ್ ಕೈಂಡ್ ಆಫ್ ಮಸಾಜ್ ಡೂ ಯು ವಾಂಟ್? ಆಯಿಲ್ ಮಸಾಜ್ ಆರ್ ಪೌಡರ್ ಮಸಾಜ್? ಆಯಿಲ್ ಪೌಡರ್ ಬೋತ್. ಓಕೆ ಪ್ಲೀಸ್ ಇಟ್ ಡೌನ್. ವಿ ಆರ್ ಅಟೆಂಡಿಂಗ್ ಅ ಕಸ್ಟಮರ್ ಇನ್ ಸೈಡ್. ಹ್ಯಾವ್ ಅ ಗ್ಲಾನ್ಸ್ ಪ್ಲೀಸ್. ಕಸ್ಟಮರ್ ಇನ್ ಸೈಡ್? ವಾಟ್ ಯು ಡೂಯಿಂಗ್ ಇನ್ ಇಂಡಿಯನ್? ಐ ಆಮ್ ಡೂಯಿಂಗ್ ಪಿಕ್ಚರ್. ಯು ನೋ ಸ್ಯಾಮ್ಸನ್ ಅಂತ ಇಲ್ಲ, ದಟ್ ಡೈರೆಕ್ಟೆಡ್ ಬೈ ಮೈ ಗ್ರ್ಯಾಂಡ್ ಫಾದರ್. ಮೈ ಫಾದರ್ ಡೈರೆಕ್ಟೆಡ್ ಎಂಟರ್ ದಿ ಡ್ರಾಗನ್. ದೆನ್ ಓನ್ಲಿ ಐ ಎಂಟರ್ ದಿ ಫೀಲ್ಡ್, ಬಿಕಮ್ ಪ್ರೊಡ್ಯೂಸರ್ ಡೈರೆಕ್ಟರ್. ಯು ನೋ ಸಾಟರ್ಡೇ ನೈಟ್ ಫೀವರ್? ವೆರಿ ಗುಡ್ ಪಿಕ್ಚರ್. ಗುಡ್ ಪಿಕ್ಚರ್, ಬಟ್ ನನಗೆ ಆ ಫೀವರ್ ಒಂದ್ ದಿವಸ ಮುಂಚೆನೆ ಬರ್ತಾ ಇದೆ. ಅಪ್ಪ ಅಪ್ಪ ವೆರಿ ಗುಡ್ ಪಿಕ್ಚರ್. ಅಪ್ಪ ಹಾಗೆ ಅಂತ ಒಂದ್ ಪಿಕ್ಚರ್ ಇದೆಯಾ? ದೆನ್ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಡೂ ದಟ್ ಪಿಕ್ಚರ್ ಇನ್ ಕನ್ನಡ, ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್, ಆಲ್ ಆರ್ಟಿಸ್ಟ್. How do you like the massage? Nice, nice, nice. ಇದೇನ್ ಕೈ ಮಸಾಜ? ಕಾಲ್ ಮಸಾಜ? ಲೆಗ್ ಮಸಾಜ್? ನೈಸ್, ನೈಸ್. ಈ ಮೆಸೇಜ್ ನನ್ನ ಹೆಂಡತಿಗೆ ಗೊತ್ತಾದ್ರೆ ಕಾಲಿರೋ ತಗೋತಾಳೆ. ಅಪ್ಪ ಇದನ್ ನೋಡಿ ಯಾರು ಹೇಳ್ತಾರೆ? ಯಾರು ಇಲ್ವಲ್ಲ. ಅಪ್ಪ ಇರೋನೊಬ್ಬ ನಮ್ಮ ಅಸೋಸಿಯೇಟ್, ಅದಕ್ಕೆ ಅವನ್ನ ಲೊಕೇಶನ್ ನೋಡ್ಕೊಂಬ ಅಂತ ಕಳಿಸ್ಬಿಟ್ಟು ನಾನು ಈ ಲೊಕೇಶನ್ ಬಂದಿದ್ದು. ಅಪ್ಪ ಅಪ್ಪ ಥ್ಯಾಂಕ್ ಯು. See, he is my assistant here. Over there. Oh, thank you, thank you. Yes, sir, you can go. ಮಸಾಜ್? ಯು ಕ್ಯಾನ್ ಗೋ, ದೇರ್ ಇಸ್ ಅನದರ್ ಗರ್ಲ್ ಇನ್ಸೈಡ್. ಅನದರ್ ಒನ್ ಗರ್ಲ್? ಡೋರ್ ಕ್ಲೋಸ್. ಟೇಕ್ ಅಪ್ ಅವರ್ ಕ್ಲೋಸ್. ವಾಯ್ಸ್ ಇಸ್ ಕಮಿಂಗ್, ಫಿಗರ್ ಇಸ್ ನೋ. ಮಿಸ್ಟರ್ ರೆಕ್ಸಾ, ಟೇಕ್ ಅಪ್ ಯುವರ್ ಪ್ಯಾನ್. ಹಾಗೆ ಸ್ವಲ್ಪ ತಿರುಗಿ. ಹಾ, ಕನ್ನಡ ಬರುತ್ತೆ? ಹೌದು, ನನ್ನ ಗಂಡ ಚಂದಪಟ್ನ, ಅವನು ಡೈವರ್ಸ್ ಮಾಡಿಬಿಟ್ಟು ಸತ್ತೋದ. ಅಯ್ಯಯ್ಯೋ. ಅಕ್ಕಿ ನಾನು ಸಿಂಗಾಪುರ್ಗೆ ಬಂದು ಮಸಾಜ್ಗೆ ಸೇರ್ಕೊಂಡೆ. ದಿಸ್ ಕಾಲ್. ಅಪ್ಪ ನಿಮ್ದು ಕೆಲಸ ಏನು? ಐ ಆಮ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಸ್ಯಾಮ್ಸನ್ ಅಂಡ್ ಡೆಲೈಲಾ, ಮೈ ಗ್ರ್ಯಾಂಡ್ ಫಾದರ್ಸ್ ಪಿಕ್ಚರ್. ಎಂಟರ್ ದಿ ಡ್ರ್ಯಾಗನ್, ಮೈ ಫಾದರ್ಸ್ ಪಿಕ್ಚರ್. This picture, foreign picture. I am the producer and director. ಇದ್ಯಾವ ಮಸಾಜ್? ಗಿಲ್ಲಾ ಮಸಾಜ್. ಅಯ್ಯಯ್ಯೋ, ಹೀಗೆ ಗಿಲ್ತಾ ಇದ್ರೆ ಒಳಗಡೆ ನರಗಳೆಲ್ಲ ಹೊರಗಡೆ ಬರುತ್ತೆ. ಅಯ್ಯಯ್ಯೋ,
ಒಳಗೆ ಯಾವಾಗ ಹೋಗುತ್ತೆ? ಬೆಳಗ್ಗೆ ಆಗಷ್ಟೊತ್ತು ಹೋಗ್ತಾ ಹೋಗುತ್ತೆ. ಅಬ್ಬ ಬೇಡ, ಅಮ್ಮ 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 ಅಮ್ಮ, ಇದು ಯಾವ ಮಸಾಜು? ಗುರ್ತು ಗುರ್ತು ಬೇಡ ಬೇಡ ಬೇಡ. ಅಮ್ಮ ಏನೋ ಏನೇ ನನ್ನ ಏನೋ ಅಂತೀಯ? ನಿನ್ನೆ ನಾನು ಏನೋ ಅನ್ನೋದು ಬಾಡಿ ಪೇನಾ? ಕಂಡ್ ಕಂಡು ಅವ್ರ ಕಾಲಿಗೆ ಬಿದ್ದ್ಬಿಟ್ಟು ಫೈನಾನ್ಸ್ ತಗೊಂಡ್ಬಿಟ್ಟು ನಾನು ಈ ಪಿಕ್ಚರ್ ಫಾರಿನ್ ಅಲ್ಲಿ ತೆಗಿತಾ ಇದ್ರೆ ಬಾಡಿ ಪೇನಾ? ಬಾಡಿ ಪೇನಾ ಅಸೋಸಿಯೇಟ್ ಕೆಲಸ ಚೀಫ್ ಕಂಡ್ಕೋಬಾರ್ದು. ನಾನ್ ಕಂಡ್ಕೋಲ್ಲಪ್ಪ, ತಕ್ಷಣ ಒಂದ್ ಟೆಲಿಗ್ರಾಮ್ ಮಾಡ್ಬಿಟ್ಟು ನಿನ್ ಹೆಂಡತಿ ಕಂಡ್ಕೋ ಹಾಗ ಮಾಡ್ತೀನಿ, ಮನೆಗೆ ಸೇರಿಸ್ತೀರ ಹಾಗ ಮಾಡ್ತೀನಿ. ಇದೇ ಸಿಂಗಪುರ್ ಅಲ್ಲಿ ಊಟಕ್ಕೆ ಕಿಳ್ತೀರಾ, ಬೀದ್ ಬೀದಿಲಿ ನಾಯಿ ನಾಯಿ ಆಗಬೇಕು ನೀನು. ಯಾಕೆ ಅಂದ್ರೆ ನಿನ್ನ ಪಾಸ್ಪೋರ್ಟ್ ನನ್ನ ಕೈಲಿ. ಸರ್ ಸರ್ ಪಾಸ್ಪೋರ್ಟ್ ನೋಡ್ತೀನಿ. ನನ್ನ ಪ್ಯಾಂಟು, ನನ್ನ ಶರ್ಟ್, ನನ್ನ ಚಪ್ಪಲಿ. ಅಮ್ಮ ಅಮ್ಮ ಚೆನ್ನಾಗಿಲ್ಲ. ಯಾವುದು? ಈಗ ನೋಡುದು. ಓಹೋ, ಐ ಆಮ್ ಸಾರಿ. ಇರ್ಬ್ಯಾಕ್ ಮಾಡಿ. ನಿಮ್ಮ ವೈಫ್ ಇಲ್ಲಿ ಬರ್ಲಿಲ್ಲ? ಇಲ್ಲ, ಅವ್ರು ಹೋಟೆಲ್ ಇದ್ದಾರೆ. ಇವಾಗ ಸಂಜೆ ಟೆನಿಸ್ ಪಾರ್ಕ್ ಹೋಗ್ತಾ ಇದ್ದೀವಿ. ನೀವು ಗುರುವಾರ ಸಂಜೆ ಅಲ್ಲಿಗೆ ಬನ್ನಿ, ನನ್ನ ವೈಫ್ ಇಂಟ್ರೋಡ್ಯೂಸ್ ಮಾಡ್ಕೊಡ್ತೀನಿ. ಗುಡ್ ಈವ್ನಿಂಗ್. ಓ ಗುಡ್ ಈವ್ನಿಂಗ್, ವೆಲ್ಕಮ್. ಎಲ್ಲಿ ನಿಮ್ಮ ವೈಫ್?
Mr. Ganesh, where is your wife? Idina nimma voice ke kottilla kodbeku. Have it. Idina Ganesh, I love you. ಸಾಗರ ದಾಟಿಯ ಸೊಬಗಿನ ನಾಡನ್ನು ಕಂಡೇ ನಾನೀಗ ಹೊಸ ಜನರ ನೋಡುತ್ತಿದೆ ಹೊಸ ಜನರ ನೋಡುತ್ತಿದೆ ಸಾಗರ ದಾಟಿಯ ಸೊಬಗಿನ ನಾಡನ್ನು ಕಂಡೇ ನಾನೀಗ ಪರಸದಲ್ಲಿ ಹಿತವಾಗಿ ಮೇಘದಿಂದ ದೊರೆಯುವ ನುಡಿಯುವ ಪ್ರೀತಿಯಿಂದ ತಲೆಯುವ ಜನಗಳ ನಾಡೆ ಸಿಂಗಪ್ಪೂರ್ ಆದರ ದಾಟೆಯ ಸೊಬಗಿನ ನಾಡನ್ನು ತಂದೆ ನಾನೀಗ ಹೊಸ ಜನರ ನೋಡುತ್ತಿದೆ ಮಂಚನೆಯ ತುಳಿವಿಲ್ಲ ಭಾರತ ಚೀನಾ ಮನೆಯ ಪ್ರಜೆಗಳು ಸೋದರರಂತೆ ತೋಲದಿ ಬಾಳುವವರೆಂಗತ್ತು ಆದರ ದಾಟೆಯ ಸೊಬಗಿನ ನಾಡನ್ನು ತಂದೆ ನಾನೀಗ ಸೂರ್ಯಕಾಂತಿ ಹೂವಂತೆ ಕಾಣುವಂತ ಕೆಲವೆಯರು ಬಣ್ಣ ಬಣ್ಣ ಮೈಯ ಕಾಂತಿ ಕಣ್ಣ ತುಂಬುವರು ನಡೆವಾಗ ಕುಣಿವಂತೆ ನುಡಿವಾಗ ಹಾಡಂತೆ ಕಾವ್ಯದಿ ಕೂಡ ಕಾಣದ ಕನ್ನೆಯ ಕಲ್ಪನೆಯಲ್ಲೂ ಬಾರದ ಅಂದವು ಆಹಾ ಸಿಂಗಪ್ಪೂ ಆಗರ ದಾಟೆಯ ಸೊಬಗಿನ ನಾಡನ್ನು ತಂದೆ ನಾನೀಗ ಹೊಸ ಜನರ ಮಿಸ್ಟರ್ ಗಣೇಶ್, ನನ್ನ ಮದುವೆ ಮಾಡ್ಕೊಳ್ಳ ಹಾಗಿದ್ರೆ ನಮ್ಮ ಅಣ್ಣನೆ ಕುಂಫು ಫೈಟ್ ಅಲ್ಲಿ ಕೇಳಬೇಕು. ಓಕೆ, ನೋ ಪ್ರಾಬ್ಲಮ್. ನಾನು ಕುಂಫು ಫೈಟ್ ಅಲ್ಲಿ ಪಳಗಿದ್ದೀನಿ. ಹೌದು, ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಹಾಂಗ್ಕಾಂಗ್ ಅಲ್ಲಿದ್ದಾರೆ. ಹಾಂಗ್ಕಾಂಗ್. ಹ್ಮ್.
ಮನೆಗೆ ಕುಂಪು ಕಳಿಸ್ಕೊಡಿ ಗುರು ಯಾರು? ಚೆನ್ನಾಗಿ ಸರ್, ಅವ್ರಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ನಾನು ಅವ್ರನ್ನ ನೋಡ್ಬೇಕು. ಕೋಲಿ ಸೀಫು ಪೆಂಜಿ ಕುಂಫು Thank you.
ಪಾಯಾ ಪಾಂಡಾಂಬಿರಿ ಪಾಯಾ ಬರ್ ಹರಿ ಹರಿ ನನಿನಗಿ ನಿನ್ನ ನಿನಗಿ ಊರಲ್ಲಿ ಗಲಿ ಸೇರಿ ಬರತಂತೆ ಇರುವ ಹಾಯಾಗಿ ಗಣೇಶ ಯಾವಾಗ ನೋಡಿದ್ರು ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಮಗೊಂದು ಪ್ರಾಬ್ಲಮ್ನೇ ಇಟ್ಬಿಟ್ಟು ಹೊಟ್ಟೋದ್ನಲ್ಲ ಏನಂತೀಯ ನೀನು? ಗೊತ್ತಿಲ್ಲ ಸರ್. ಅಲ್ಲ, 10 ದಿವಸದಿಂದ ಶೂಟಿಂಗ್ ಇಲ್ವಲ್ಲ, ಎಲ್ಲೋದ ಏನಾದ ನಿನಗೇನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಯಾವ್ದು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಒಳ್ಳೆ ದಾಸರ ಪದ ಹೇಳ್ದಾಗ ಹೇಳ್ತಾ ಇರು. ನಿನ್ನ ಅಸೋಸಿಯೇಟ್ ಡೈರೆಕ್ಟ್ರು ರೈಟರು ಅಂತ ಇಟ್ಕೊಂಡಿದ್ದೀನಲ್ಲ, ನನ್ನ ಬುದ್ಧಿಗೆ ನೋಡ್ತೀನಿ. ಏನಂದೆ? ಗೊತ್ತಿಲ್ಲ ಸರ್. ಇವತ್ತ ಹೀರೋ ಬರ್ಲಿ, ಒಂದ್ ಕೈ ನಾನು ನೋಡ್ಕೊಳ್ಳಿಲ್ಲ, ನಾನ್ ಡೈರೆಕ್ಟ್ರೇ ಅಲ್ಲ ಸರ್. ಹೀರೋ ಇಸ್ ಕಮಿಂಗ್ ಸರ್. ಎಲ್ಲಿ 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 ಎಲ್ಲಿ? ಓ ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಶ್ರೀನಿವಾಸ, ನೋ ಪ್ರಾಬ್ಲಮ್. ಸೊ
ನಾನು ಡೇ ಅಂಡ್ ನೈಟ್ ವರ್ಕ್ ಮಾಡಿ ನಿಮ್ ಕೆಲಸ ಮುಗಿಸ್ಕೊಡ್ತೀನಿ. ರೈಟ್ ರೈಟ್ ಎವ್ರಿಬಡಿ ರೈಟ್. ಓಕೆ ಕಮ್ ಕಮ್ ಆನ್. ಸಿಂಗಪುರಕ್ಕೆ ಹೋದ ಸುಬ್ಬನಿಂದ ಇನ್ನು ಏನು ಸಮಾಚಾರವೇ ಬಂದಿರುವಲ್ಲ? ಎಲ್ಲ ಸಮಾಚಾರವನ್ನು ನಾನು ತಂದಿದ್ದೇನೆ. ಅಲ್ಲಿ ನಿಮ್ಮ ಸುಬ್ಬನ್ನ
ವೆಲ್ಕಮ್ ಟು ಸಿಂಗಾಪುರ್. ಥ್ಯಾಂಕ್ ಯು. ನಮಸ್ಕಾರ. ಏನು ವಿಷಯ? ನೀವೇನು ಯೋಚನೆ ಮಾಡಬೇಡಿ, ನಿಧಾನ ಮಾತಾಡೋಣ. ನಿಮ್ ಸಪರೇಟ್ ಮನೆ ರೆಡಿ. ಏನು ಪ್ರಿಯ, ದುಡ್ಡು ಬೇಕಾಗಿದ್ರೆ ನಾನು ಕೇಳಬೇಕಾಗಿತ್ತು. ಬಾಕಿ ಕೊಡುವಂತ ಪ್ರೊಡ್ಯೂಸರ್ ಡೈರೆಕ್ಟರ್ನ ಯಾಕೆ ಕೇಳಿದೆ? ಇನ್ಮೇಲಾದ್ರೂ ನಾನ್ ಸಮಾಧಾನ ಮಾಡಿದ ಹಣ ನನ್ನ ಕೈಗೆ ಬರಲಿ ಅಂತ. ನಿನಗೆ ಸ್ವಲ್ಪ ಕೂಡ ವ್ಯವಹಾರ ಜ್ಞಾನವಿಲ್ಲ. ನೀ ಸಂಪಾದನೆ ಮಾಡೋ ಹಣ ನೀನೇ ರುಜು ಮಾಡಿ ತಗೊಂಡ್ರೆ ತುಂಬಾ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಕಟ್ಟೋಣ, ದೇಶಕ್ಕಾದ್ರೂ ಒಳ್ಳೇದಾಗುತ್ತೆ. ಬಂದಿದ್ದೆಲ್ಲ ಯಾರೋ ಒಬ್ರು ಮೋಸ ಮಾಡಿ ತಿನ್ನೋದಕ್ಕಿಂತ ಸರ್ಕಾರಕ್ಕಾದ್ರೂ ಸೇರಿದ್ರೆ. ನಾನಿಲ್ದೇ ಇದ್ರೆ ನೀ ಎಲ್ಲಿರ್ತಿದ್ದೆ? ಸಾಕು ಮಿಸ್ಟರ್ ಜನಾರ್ದನ್ ರಾವ್, ಈ ಮಾತನ್ನ ನಿಮ್ ಬಾನಿಂದ ಸಾಕಷ್ಟೆಲ್ಲ ಕೇಳ್ಬಿಟ್ಟೆ. ನೀವು ಮಾಡಿದ ಸಹಾಯಕ್ಕೆ ನಾನು ಸಾಧ್ಯವಾದಷ್ಟು ದುಡಿದಿದ್ದೀನಿ. ಇನ್ನು ನಿಮ್ ಸರಿಯಲ್ಲಿ ಹಿಂಸೆ ಪಡೋಕೆ ನನಗಿಷ್ಟ ಇಲ್ಲ. ನಾ ಹೇಳ್ದ ಕೇಳ್ಕೊಂಡಿದ್ದು. ಅಗ್ರಿಮೆಂಟ್ ನಲ್ಲಿ ಏನಂತ ಬರ್ದಿದ್ದೀರೋ, ಎಷ್ಟು ವರ್ಷ ಅಂತ ಹಾಕಿದಿರೋ, ಇದೊಂದು ನನಗೆ ಗೊತ್ತಿಲ್ಲ. ಆದ್ರಿಂದ ಅದಕ್ಕೆ ಬೆಲೆ ಇಲ್ಲ. ಇನ್ಮೇಲೆ ನೀವೇನಾದ್ರೂ ನನ್ನ ಹತ್ರ ಮಾತಾಡಬೇಕಾದ್ರೆ ನನ್ನ ಲಾಯರ್ ಗಣೇಶ್ ಹತ್ರ ಮಾತಾಡಿ. ನೀವು ಇಂಥ ಅನ್ಯಾಯ ಮಾಡ್ತೀರಿ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಪ್ರಿಯಾನ ನೋಡ್ಕೊಳ್ಳಿ ಅಂತ ನನ್ನ ಪರವಾಗಿ ನಿಮ್ಮನ್ನ ಸಿಂಗಾಪುರಿ ಕಳಿಸಿದ್ರೆ ನಾನ್ ನಿಮ್ಮ ಹತ್ರ ಒಪ್ಕೊಂಡ ಹಾಗೆ ನೀವು ಬರೋವರೆಗೂ ಪ್ರಿಯಾನ ಜಾಗ್ರತೆಯಾಗಿ ನೋಡ್ಕೊಂಡಿದ್ದೀನಿ. ನನ್ನ ಕಥೆ ಮುಗಿದೋಗ್ಬಿಡ್ತು. ರೈಟ್, ಕಮಿಂಗ್ ಟು ನೆಕ್ಸ್ಟ್. ಪ್ರಿಯಾ ಅವರ ನ್ಯಾಯವಾದ ಕೇಸ್ಗೆ ನಾನ್ ಲಾಯರ್. ಯಾವುದ್ರ ನ್ಯಾಯವಾದ ತೀರ್ಪು? ಆ ಹುಡುಗಿಗೆ ಉಟ್ಕೊಳಕ್ ಒಂದು ಒಳ್ಳೆ ಸೀರೆ ಇರಲಿಲ್ಲ, ತೊಟ್ಕೊಳಕ್ ರವಕೆ ಇರಲಿಲ್ಲ. ನನ್ನ ಹತ್ರ ಬಂದಾಗ ಗೊತ್ತಾ? ಗೊತ್ತು ಸರ್. ಮಿಸ್ಟರ್ ಜನಾರ್ದನ್ ರಾವ್, ಎಲ್ಲ ನನಗೆ ಗೊತ್ತು. ಅನಾಥೆಯಾಗಿ ನಿಮ್ಮ ಹತ್ರ ಬಂದು ಒಂದು ಒಂದೇ ಒಂದು ಕಾರಣಕ್ಕೋಸ್ಕರ ಇನ್ನು ಎಷ್ಟು ದಿವಸ ಆರ್ಯರ ಹುಡುಗಿ ಅನ್ಯಾಯ ಮಾಡಬೇಕು ಅಂತ ಇದ್ದೀರಾ? ಅನಾವಶ್ಯಕವಾಗಿ ಮಾತಾಡ್ಬೇಡಿ ನೀವು. ಯಾವ್ದು ಅನಾವಶ್ಯಕ ಅಂತ ಹೇಳ್ತೀರಾ? ನಾನು ತಗೊಂಡಿರೋ ಕೇಸ? ಹೌದು. ಹೇಗೆ ಸರ್? ಅದನ್ನೆಲ್ಲ ವಿವರವಾಗಿ ಹೇಳಕ್ಕೆ ನಾ ತಯಾರಿಲ್ಲ ರೀ. ನೋಡಿ, ಅವಳು ನಿಮ್ಗೆ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿದಳು, ಅದಕ್ಕೆ ಮೂರಷ್ಟು ಹಣ ನಾನು ಕೊಡ್ತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಟು ನೀವು ಇಂಡಿಯಾಕ್ ಹೋಗಿ. ಅಂದ್ರೆ ನನ್ನ ಹಣದಿಂದ ಅಳೆಯಕ್ಕೆ ನೋಡ್ತೀರಾ? ನನ್ನ ನ್ಯಾಯದಿಂದ ಅಳೆಯಕ್ಕೆ ನೋಡಿ, ಧರ್ಮದಿಂದ ಅಳೆಯಕ್ಕೆ ನೋಡಿ. ಸಮಾಧಾನವಾಗಿ ತೀರ್ಮಾನಕ್ಕೆ ಬಂದು ಪ್ರಿಯಾರ ನಿಮ್ಮ ಕಾಂಟ್ಯಾಕ್ಟ್ ಇಂದ ರಿಲೀಸ್ ಮಾಡಿ. ಇಲ್ದೆ ಹೋದ್ರೆ ತಲೆ ತೆಗಿತೀರಾ? ಇಲ್ದೆ ಹೋದ್ರೆ ಕೋರ್ಟ್ ಹೊಂದಿಸಬೇಕಾಗುತ್ತೆ. ಆ ಬುದ್ಧಿ ಇಲ್ಲದ ಲಾಯರ್ ಕೊಟ್ಟರು ಕೆಟ್ಟ ಧೈರ್ಯ ನಂಬಿಕೊಂಡು ನನ್ನ ಎದುರು ಹಾಕೋಬೇಡ. ನಿನ್ನ ಈ ಸ್ಥಿತಿಗೆ ತಂದ್ರನೇ ನಾನು. ನನ್ನ ಮಾತು ಮೀರಿದ್ರೆ ನಿನ್ನ ಸರ್ವನಾಶ ಮಾಡ್ಬಿಡ್ತೀನಿ. ನೀವೇನ್ ಮಾಡಿದ್ರೆ ಸರಿ, ನಿಮ್ ಮಾತು ಕೇಳಲ್ಲ. ನೀವು ಕೂಡ ಅಗ್ರಿಮೆಂಟ್ಗೆ ಸೈನ್ ಮಾಡಲ್ಲ. ಪ್ರಿಯಾ, ಪ್ರಿಯಾನೇ ಹೇಳ್ತಾ ಇರೋದು. ಸಮಾಧಾನವಾಗಿ ಹೇಳಿ ಕೇಳಿದ್ರೆ ನಾನ್ ಸಂಪಾದಿಸಿರೋದೆಲ್ಲ ನಿಮಗೆ ಬಿಟ್ಕೊಟ್ಟು ಹೋಗ್ತೀನಿ. ಇಲ್ದೇ ಇದ್ರೆ ಏನ್ ಮಾಡ್ತೀಯ? ನೀನು ಸೈನ್ ಮಾಡಿಕೊಟ್ಟಿರೋ ಪತ್ರಗಳೇ ಸಾಕು. ಮಣ್ಣು ಮುಕ್ಕಿಸ್ಬಿಟ್ಟೇನ್ ನೋಡೋಣ. ನಾನ್ ಮಣ್ಣು ಮುಗ್ತೀನೋ ಇಲ್ಲ ನೀನೇ ಮಣ್ಣು ಮುಗ್ತಿರೋ? ಬನ್ನಿ. ಅರೆ ಡೈರೆಕ್ಟರ್ ಸರ್, ಏನ್ ಅಲಂಕಾರ ಮಾಡಿದ್ದಾರೆ? ಏನ್ ಸಮಾಚಾರ? ನಾನು ಕೇಳ್ಬೇಕು ಅಂತ ಇದ್ದೆ. ಏನ್ ಸಮಾಚಾರ? ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನೀನು ಸೇರ್ಕೊಂಡು. ನಾಳೆ ಸಿಂಗಾಪುರ್ ನ್ಯಾಷನಲ್ ಡೇ ಸಮಾರಂಭ, ಅದಕ್ಕೆ ಇದೆಲ್ಲ. ಸರ್, ಆ ಸಮಾರಂಭ ನೋಡಕ್ ತುಂಬಾ ಚೆನ್ನಾಗಿರುತ್ತಂತೆ. ನೀವು ಮನ್ಸು ಮಾಡಿದ್ರೆ ನಾವು ನೋಡ್ಬೋದು. ಅಂದ್ರೆ ಶೂಟಿಂಗ್ ಬೇಡ, ಫಂಕ್ಷನ್ ಬೇಕು. ಓಕೆ, ನೋ ಶೂಟಿಂಗ್. ಎಲ್ಲರೂ ಫಂಕ್ಷನ್ ನೋಡಕ್ ಹೋಗ್ತೀವಿ. ಓಕೆ, ಕಮಾನ್.
ಆದ್ರೂ ಬರಲೇ ಇಲ್ವಲ್ಲ, ಶೂಟಿಂಗ್ ಎಲ್ಲ ಹಾಗೆ ಮುಗಿದೆ, ಏನ್ ಮಾಡೋದು ಸರ್? ಒಂದು ವೇಳೆ ಬೆಂಗಳೂರಿಗೆ ಹೋಗಿದ್ದಾಳೆ, ಅವಳು ಹೇಗೆ ಹೋಗ್ತಾಳೆ? ಪ್ರಿಯಾ ಪಾಸ್ಪೋರ್ಟ್ ನನ್ನ ಕೈಲಿ ಸರ್. ಒಂದು ಐಡಿಯಾ, ಪ್ರಿಯಾ ಪಾಸ್ಪೋರ್ಟ್ಗೆ ಈರ ಸುತ್ತಿ ಸ್ಪ್ರಿಂಗ್ ಇಟ್ಕೊಂಡ್ರೆ ನೀನೇನ್ ಮಾಡ್ತೀಯ? ಕುರ್ದು ಪಿಕ್ಚರ್ ತೆಗೆ ನನ್ನ ಹೊಟ್ಟೆ ನೋಡ್ತೀನಿ. ಏನಂದೆ? ನಥಿಂಗ್ ಸರ್, ಡೈಲಾಗ್ ಸರ್. ಓಕೆ ಓಕೆ ಓಕೆ. ಗಣೇಶ್ ಗಣೇಶ್, ಒಂದು ಫೋನ್ ಬಂದಿತ್ತು. ಯಾರ್ದು? ಪ್ರಿಯಾ ಜೀವ್ ಸಹಿತ ಸಿಕ್ಬೇಕು ಅನ್ನೋ ಹಾಗಿದ್ರೆ $10,00,000 ಹಣ ಸಿದ್ಧ ಮಾಡಿ ಇಟ್ಕೋ. ಎಲ್ಲಿ ಸಿಕ್ತೆ ಅಂತ ಕೇಳೋದಕ್ಕೆ ಆಮೇಲೆ ಹೇಳ್ತೀನಿ ಅಂತ ಫೋನ್ ಡಿಸ್ಕನೆಕ್ಟ್ ಮಾಡ. $10,00,000. ಹಲೋ ಗಣೇಶ್ ಸ್ಪೀಕಿಂಗ್. ಪ್ರಿಯಾ ಬಾಡಿ ಅಪ್ಪರ್ ಚಾಂಗಲಿ ಸಿಕ್ಕಿದೆ ಅಂತ ನ್ಯೂಸ್ ಬಂದಿದೆ. ರಿಪೋರ್ಟ್ ನಲ್ಲಿ ಮೈ ತುಂಬಾ ಗಾಯಗಳಿದ್ದು ಅಂತ ಇದೆ. ಐ ಆಮ್ ಸಾರಿ ಟು ಗಿವ್ ದಿಸ್ ಇನ್ಫಾರ್ಮೇಶನ್ ಮಿಸ್ಟರ್ ಗಣೇಶ್. ಅವರು ಅವಳನ್ನ ಶಿಲ್ಭಂಗ ಮಾಡಿದ್ದಾರೆ. ನನ್ನ ಜವಾಬ್ದಾರಿ ಅವಳಿದ್ದಿದ್ರೆ ಹೀಗೆಲ್ಲ ಅಂತಾನೆ ಇರಲಿಲ್ಲ. ಮಿಸ್ಟರ್ ಜನಾರ್ದನ್ ರಾವ್, ಪ್ರಿಯಾ ಬಾದಿನ ಈಗ ಏನ್ ಮಾಡೋದು? ನನಗೂ ಸಂಬಂಧ ಅವರದು ಯಾವ ಕಾರಣವೂ ಆಗಬೇಕು. ಅನಾಥೇಶವನ್ನು ಏನ್ ಮಾಡಬೇಕು ಆ ರೀತಿ ಮಾಡಿ. ಮಿಸ್ಟರ್ ಜನಾರ್ದನ್ ರಾವ್, ಪ್ರಿಯಾ ಅನಾಥೆ ಅಲ್ಲ. ಯು ಟೇಕ್ ಇಟ್ ಫ್ರಮ್ ಮೀ. ಬರಾತ್ ಸಂಪ್ರದಾಯವಾಗಿ ಅವಳ ಅಂತ್ಯಕ್ರಿಯೆ ಮಾಡೋದಕ್ಕೆ ಏರ್ಪಾಡು ಮಾಡಿ. ಇನ್ಸ್ಪೆಕ್ಟರ್, ನಾನು ಬರ್ತೀನಿ. ಒಂದ್ ನಿಮಿಷ, ನಿಮ್ಮ ಜೊತೆ ನಾನು ಮಾತಾಡಬೇಕಾಗಿದೆ. ನನ್ನ ಜೊತೆ ಬರ್ತೀರಾ? ನೀವು ಈ ವಿಷಯದ ಸಲಹೆ ಒಂದು ಪ್ರಿಯಾ ಸಾಯ್ತಾ ಇರಲಿಲ್ಲ ರೀ. ಅವಳು ಹಾಗೂ ನಾನು ಬದುಕಿಸ್ಕೋತಾ ಇದ್ದೆ. ಹೇಗೋ ಒಂದು 10 ಲಕ್ಷ ರೂಪಾಯಿ ಬಿಸಾಕ್ತಾ ಇದ್ದೆ. ಅವಳ ಸಾವಿಗೆ ನೀವೇ ಕಾರಣ. ನಾನು? ಹೌದು. ಪ್ರಿಯಾ ಸಾವ್ ಯಾರ ಕಾರಣ ಅಂತ ನನಗೆ. ಯಾರು? ನೀವೇ. ವಾಟ್ ಎ ಬಿಗ್ ಜೋಕ್. ಎಷ್ಟು ಜನಾರ್ದ, ಪ್ರಿಯಾ ನೀವೇ ಕೊಲೆ ಮಾಡಿದ್ದು ಅಂತ ನೀವು ಒಪ್ಪಿಕೊಳ್ಳೋದು ನಾನು ನಿಮ್ಗೆ ಬಿಡೋದಿಲ್ಲ. ಸತ್ಯ ಪ್ರಿಯಾ ಹುಡ್ಕೊಂಡು ಬಿಟ್ಟಿದ್ದೀವಿ. ಅವ್ಳು ಕೊಲೆ ಮಾಡಿದ್ದೆ ನಾನಲ್ಲ. ನಾನಲ್ಲ. ನೀವಲ್ಲ? ಆಹಾ, ನಿಮ್ ಕೈಯಲ್ಲಿ ನಿಜಾನ್ ಮಾಡಿಸೋದು ನನಗೆ ಬಿಡೋದಿಲ್ಲ. ಮಿಸ್ಟರ್ ಗ್ರಾಗನ್ ಇವರ ಹಾಸ್ಪಿಟಲ್ ಬಿಟ್ಟು ಕೋರ್ಟ್ನಲ್ಲಿ ಬೈಲ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಬಲವಾದ ಗ್ರಿಮಿನ್ಸ್ಗಳಿಗೆ ಆಕೆ ಕೈನಲ್ಲಿ ಸೈನ್ ಮಾಡಿಸ್ಕೋಬೇಕು ಅಂತ ಒಂದು ಉಪಾಯ ಕೊಡಿ. ಅವತ್ತು ನಡೀತಲ್ಲ ಸಮಾರಂಭ, ಸಮಾರಂಭದಿಂದ ಹಾರಿಸ್ಕೊಂಡು ಹೋಗಿ. ಪ್ರಿಯಾ, ನೀನ್ ನನಗೆ ಹೊಂದ್ಕೊಂಡೋದ್ರೆ ನಿನಗೆ ಖಂಡಿತ ಒಳ್ಳೇದಾಗುತ್ತೆ.
ಎಷ್ಟು ಬೇಕಾದ್ರೂ ಹಣ ಕೇಳು, ನಾನು ಕೊಡ್ತೀನಿ. ಆದ್ರೆ ಒಂದು ಕಂಡೀಷನ್, ನಿನ್ನ ಮಾರ್ಕೆಟ್ ಟಾಪ್ ನೋಡ್ಬೇಕಲ್ಲಿ ಮದುವೆ ಮಾಡ್ಕೊಂಡ್ರೆ ನಿಮ್ಮ ಸೌಂದರ್ಯ ಕಡಿಮೆ ಆಗಿ ಮಾರ್ಕೆಟ್ ಕೆಟ್ಟು ಹೋಗುತ್ತೆ. ಏನ್ ತಿನ್ ಸಾಯ್ ಬೇಡ, ಸೈನ್ ಮಾಡಿ. ಸರಿ, ಈ ಗುಲಾಮ್ಗಿರಿ ನಾನಪ್ಪಲ್ಲ. ನಾನು ಸಾಕಿದ ಬೀದಿ ನಾಯಿ ನೀನು. ನೀನು ಹೀಗ್ ಮಾಡಿದ್ರೆ ದಾರಿಗೆ ಬರಲ್ಲ ಅನ್ನ. ನೀನು ಕೊಡದೆ ಕುಯ್ಯೋ ಮೊರವನ್ನ ಹದ್ ಮಾಡಿ ನೀನಾಗೆ ಸೈನ್ ಮಾಡೋ ಹದ್ ಮಾಡ್ತೀನಿ. ಉದಾಹರಣೆ ನನ್ನಿಂದ ತಪ್ಪಿಸ್ಕೊಂಡಿದ್ದು ಪ್ರಿಯ, ನೀವಿದ್ದ ಹೋಟ್ಲಿಗೆ ಬಂದಿರಬಹುದು ಅಂತ ನಾನು ಊಹಿಸಿದೆ. ಆದರೆ ಹೀಗಾಗತ್ತೆ ಅಂತ ನನ್ನ ನಿರೀಕ್ಷೆ. ಸರಿ, ನಿಮ್ಮ ಹತ್ರನ ತಪ್ಪಿಸ್ಕೊಂಡ ಪ್ರಿಯಾನ ಯಾರು ಕೊಲೆ ಮಾಡಿದ್ರು? ನನಗೆ ಅನಿಸುತ್ತೆ ಅವ್ರ ಮಾವ ಮುತ್ತಣ್ಣ ಮಾಡಿರ್ಬೋದು. ಪ್ರಿಯಾನ ಕೊಲೆ ಮಾಡೋದ್ರಿಂದ ಮುತ್ತಣ್ಣ ಇಲ್ಲ ಅದು ತಲೆ ಸಿಗದಿದ್ದ ವಸ್ತು ಬೇರೆಯವರು ಸಿಕ್ಬಿಡುತ್ತಲ್ಲ ಅಂತ ಕೊಲೆ ಮಾಡಿರ್ಬೋದು. ಮಕ್ಕಳೇ ಕುಡುಕ ಕುಡುಗ ಏನ್ ಮಾಡೋಕ್ಕೂ ಹೆಸ್ಕೊಳಲ್ಲ ಅವನು. ನೀವು ತುಂಬಾ ಬದಲಾಗ್ತಿದ್ರಿ ಸುಭದ್ರಾ. ನಾನು ಇದುವರೆಗೂ ಯಾವ ಕೇಸ್ನಲ್ಲೂ ಸೋತಿದ್ದಿಲ್ಲ. ಪಾಪ ಪ್ರಿಯ, ಬಾಳು ತುಂಬಾ ಕಷ್ಟಪಟ್ಟು ಮುಂದಕ್ಕೆ ಬಂದ್ಲು. ಸುಖ ಅನುಭವಿಸುವ ಸಮಯದಲ್ಲಿ ಸತ್ತೋಗ್ಬಿಟ್ಲು.
ಪ್ರಿಯಾ ನೀನ್ ತಾನೇ ಕೊಂದೆ ಹೇಳು. ನಾನು ನಿಜ ಹೇಳ್ತೀನಿ, ನಾನು ಪ್ರಿಯಾನ ಕೊಲ್ಲಿಲ್ಲ. ಪ್ರಿಯಾನ ಹೊತ್ಕೊಂಡು ಹೋಗಿ ಬಚ್ಚಿಟ್ಟು ಹಣಕ್ಕೋಸ್ಕರ ಈ ಊರು ಜನನ ಸೇರಿಸ್ಕೊಂಡು ಜನಾರ್ದನ್ ರಾಯರ್ನ ಹೆದರಿಸ್ದೆ. ಹಲವಾರು ಸಲ ಪ್ರಯತ್ನ ಪಟ್ಟೆ. ಆವತ್ತು ಪ್ರಿಯಾನ ಹೊತ್ಕೊಂಡು ಬರೋಕೆ ಫಂಕ್ಷನ್ಗೆ ಹೋದ್ರು. ಆದ್ರೆ ಪ್ರಿಯಾನ ಆವತ್ತು ಬೇರೆ ಯಾರು ಹೊತ್ಕೊಂಡು ಹೊರಟೋದ್ರು. ಮಾರನೆ ದಿವಸ ನಾವು ಹೋಟ್ಲಲ್ಲಿ ಊಟ ಮಾಡಿ ಹೊರಗಡೆ ಬರ್ತಿರುವಾಗ ಬೀದಿಲಿ ಪ್ರಿಯಾ ಓಡೋದನ್ನು ನೋಡಿದ್ರು. ನಾನು ಮಾಡಿದ ಉಪಾಯನ ಜೊತೆಯಲ್ಲಿದ್ದವರು ಉಪಯೋಗಿಸಿಕೊಂಡು ನನ್ನನ್ನು ಕೈ ಬಿಟ್ಟು ಹೇಗಾದರೂ ಮಾಡಿ ಅವನ್ನು ಕಂಡಿಡಿಯೋಣ ಅಂತ ಅವರು ಸಿಕ್ಕಿದ್ದ ಸ್ಥಳದಲ್ಲೆಲ್ಲ ಹುಡುಕಾಡಿದೆ, ಸಿಕ್ಕಲಿಲ್ಲ. ಪ್ರಿಯಾ ಕೊಲೆ ಆದ್ಲು ಅನ್ನೋ ಸುದ್ದಿ ಪೇಪರ್ನಲ್ಲಿ ಓದಿ ನನ್ನೆದೆ ಹೊಡೆದು ಹೋಯ್ತು. ಈ ಊರನ್ನ ಬಿಟ್ಟು ಬೆಂಗಳೂರು ಹೊಟ್ಟೋಗೋಣ ಅಂತಿದ್ದೆ, ಆದರೆ ನೀವು ನನ್ನನ್ನು ಹಿಡಿದುಬಿಟ್ರಿ. ನಾನು ಪ್ರಿಯಾನ ಕೊಲೆ ಮಾಡಿದವರು ಯಾರು ಅಂತ ಕಂಡಿಡಿಯೋವರೆಗೂ ನೀನು ಬ್ಯಾಂಗ್ಳೂರ್ಗೆ ಹೋಗಬಾರ್ದು. ನನ್ನ ಕಸ್ಟಡಿಯಲ್ಲೇ ಇರಬೇಕು. ರೈಟ್. ಪ್ರಿಯಾ ಬಗ್ಗೆ ಈ ಬೇಗ ಬಿದ್ದು ಮ್ಯಾಟರ್ ಹೇಳ್ಬೇಕು. ವಿಲ್ ಯು ಕಮ್? ಕಮ್. ನೋ, ಒಲಿ ಯು ಸೆಟ್ ಬರಾತ್. ಓಕೆ, ಸುಭದ್ರಾ ನಿಮ್ಮ ಮನೆಗೆ ಹೋಗು. ಕಮ್. ಶಾಲ್ ವಿ ಕಮ್ ಬ್ಯಾಕ್? ನಾನು ಹೇಳ್ದಾಕೆ ಕೇಳ್ಬೇಕು. ಓಕೆ ಓಕೆ, ಕಮ್.
10 lakh dollars ಕೊಡಬೇಕು. We give you 2 days time. Money ready, money. Okay. ಹಣ ಎಲ್ಲಿ ತುಂಬಿರಬೇಕು? ಇಲ್ಲ ಅಭಿನವ್, ನೀವು ಅಕ್ಕಿ ರಾಯ್ ಒಳ್ಳೆ ಉಳಿಸೋಂಗಿ ಲೈ ತನ್ನ ಇಂದ್ರ ತೊಂಗಿ ಪೊಲೀಸ್ ನೀವು ಅಕ್ಕಿ ರಾಯ್ ನಿಮ್ಮ ಮುಖಾಲೆ ಬೇಹೋದೆ ಒಳ್ಳೆ ಚಾಂದ ಪ್ರಿಯಾಗೆ ಸೌಜಿ ತಾನ ಅಕ್ಕಿ ರಾಯ್ ಮುಖಾಲೆ ಬೇಹೋದೆ ಒಳ್ಳೆ ಚಾಂದ ಈಗ ಸಾವು ಸೈ ಅಕ್ಕಿ ರಾಯ್ ಮುಖಾಲೆ ಬೇಹೋದೆ ಒಳ್ಳೆ ಚಾಂದ ಸಾವು ಮೊದಲು ಮನಿ ರೆಡಿ ಮಾಡಿ ವಿದಿನ್ ಟೂ ಡೇಸ್ ನಾವೇ ಕಾಂಟ್ ಮಾಡ್ತೀವಿ ಪೊಲೀಸ್ಗೆ ಹೇಳ್ಬಾರ್ದು ಇಫ್ ಯು ಡೋಂಟ್ ರೀಚ್ ಮನಿ ವಿದಿನ್ ಟೂ ಡೇಸ್ ಪ್ರಿಯಾ ಬೆರ್ಲು ಕಟ್ ಇಫ್ ಯು ಡೋಂಟ್ ರೀಚ್ ವಿದಿನ್ ತ್ರೀ ಡೇಸ್ ಕೈ ಕಟ್ ಇಫ್ ಯು ಡೋಂಟ್ ರೀಚ್ ವಿದಿನ್ ಫೋರ್ ಡೇಸ್ ತಲೆ ಕಟ್ ಪ್ರಿಯಾ ನೀ ಎದುರ್ಕೋಬೇಡ ವಿ ವಿಲ್ ಗೆಟ್ ದ ಮನಿ ಬಾಗಣ Lame, Heda. Only you, not Bharat. Chip it. Come here, Roy. No. Priya. Ganesh. Okay. Me here, Bhagya, Anna, Tavon, Kurtini. But, Bharat Kavali, Priya Kavali, Yavata, Abutu, Barbaru. Right? Tell it. Things in Nala, Lai. Pahay, Malin, Jota. Don't worry, Priya to my para. Stop, Don't ask me anything. Go as per my instruction. I will pay you $50. Okay. Right? Okay. Go.
ಸ್ವಲ್ಪ ಹೊತ್ತು ಮುಂಚೆ ನಿಮ್ಗೆ ಹೋಗ್ಬಿಟ್ಟು ಹೋದ್ರಲ್ಲ, ಅವ್ರು ಯಾವ ಕಡೆ ಹೋದ್ರು? ಕಲಿಯುತ್ತೀರ ಮಾನಂತಿಕೆ.
ಗಾಂಧಿಯವರನ್ನು ತಿಳಿಸಿದ್ರೆ ಈ ಕೇಸ್ ನಿಮ್ಮಿಂದ ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಬಾಡಿ ನಡೆಸಿದ್ರಲ್ಲ ಏನ್ ತಿಳ್ಕೋದಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನ ನಾಳೆ ಮಾಡಿದ್ರೆ ರೈಟ್ ಯು ಆರ್ ಕರೆಕ್ಟ್ ಬನ್ನಿ ಬಾಯ್ ಬಾಯ್.